ಮನುಷ್ಯರಾಗಬಹುದಲ್ವಾ ಹಾಗಾದ್ರೆ ಆ ಸಂಸ್ಕಾರ ಮಾಡಿ ಬೆಳೆದಿದ್ದಕ್ಕೆ ಅಂತ ಕೇಳಿ ಕೊಡ್ತಾ ಇದ್ದಾರೆ. ರಾಮಕೃಷ್ಣರಿಗೆ ಗರ್ಗಾಚಾರ್ಯರನ್ನು ಕಳಿಸಿ ಕ್ಷತ್ರಿಯೋಚಿತವಾದ ಸಂಸ್ಕಾರವನ್ನೇ ಮಾಡಿದ್ರೆ ಹೊರತು ಯಾವತ್ತೂ ಕೂಡ ಅವನಿಗೆ ವೈಶ್ಯರ ಸಂಸ್ಕಾರ ನಡೆದಿಲ್ಲ. ಆದ್ದರಿಂದ ಅವರು ಕ್ಷತ್ರಿಯರೆನಿಸಿಕೊಂಡರೆ ಹೊರತು ವೈಶ್ಯರೆನಿಸಿಕೊಳ್ಳಲಿಲ್ಲ. ಕರ್ಣನಿಗೆ ಹಾಗಾಗಲಿಲ್ಲ, ಕ್ಷತ್ರಿಯ ಸಂಸ್ಕಾರ ನಡೆದೇ ಇಲ್ಲ, ಹಾಗಾಗಿ ಅವನು ಸೂತನಾದ ಅಂತನ್ನುವ ಮಾತನ್ನ ಇಲ್ಲಿ ಹೇಳುತ್ತಾರೆ. ಗೊತ್ತಾಯ್ತಾ? ಅಲ್ಲಿ ಮಹಾಭಾರತ ಗ್ರಂಥದಲ್ಲಿ ಬಂದಿದೆ, ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾಪ್ರಾಪ್ತ ದ್ವಿಜೋತ್ತಮ ಅಂತ ಮುಂದೆ ಬರೋದಿದೆ. ಇದರಲ್ಲೇ ಮುಂದೆ ಹೇಳೋರಿದ್ದಾರೆ, ಪ್ರಸಂಗ ಬಿಟ್ಟಾಗ ಹೇಳ್ತೀನಿ. ಸರಿ, ಅಲ್ಲಿಂದ ಮುಂದೆ ಎರಡನೇ ಶ್ಲೋಕ. ಊಚೇನಂದ ಸುತೋಯಂ ತವ ವಿಷ್ಣೋರ್ನಾಮವೋ ಗುಣೈ ಸರ್ವೈಹಿ. ಒಂದೆರಡು ಗುಣಗೆ ಇಂಚು ಸೋದಿನಿ ಮುಖ್ಯಮಂತ್ರಿಯ ಸರ್ವೇ ಚೈತತ್ರಾತ ಸುಖ ಪ್ರಾಪ್ತ್ಯಂತ್ಯುನ್ನತಂ ಭೂತ್ ಪರ್ವಾಹ. ಅಂದರೆ ಹೇನಂದ, ನಿನ್ನ ಈ ಪುತ್ರ ಯಾವ ಗುಣಗಳಲ್ಲಿ ವಿಷ್ಣುವಿಗಿಂತ ಕಡಿಮೆ ಅಲ್ಲ. ಹೌದಾ ಹೇನಂದ, ಈ ಕೃಷ್ಣ ಇದ್ದಾನಲ್ಲ, ಇವನು ಭಗವಂತನಿಗಿಂತ ಯಾವ ಗುಣಗಳಿಂದ ಕಡಿಮೆ ಇದ್ದಾನೆ ಹೇಳು? ಇವರಿಂದ ಪಾಲಿತವಾದಂತಹ ಉನ್ನತವಾದ ಸುಖವನ್ನು ನೀನು ಪಡೀತೀಯ. ಹೌದಾ? ಊಚೇನಂದ ಸುಖೋಯಂ ತವ ವಿಷ್ಣೋರ್ನ ಅವಮಃ ಗುಣೈ ಸರ್ವೈಹಿ. ಸರ್ವೈಹಿ ಗುಣೈಹಿ ನ ಅವಮಃ. ಅವಮ ಅಂದ್ರೆ ಏನು? ಕಡಿಮೆ. ನ ಅವಮಃ ಕಡಿಮೆ ಅಲ್ಲ. ಸರ್ವೈ ಸರ್ವೇ ಚೈತತ್ರಾತ ಸುಖಮಾತ್ಯಂತುನ್ನತಂ ಭವತ್ ಪೂರ್ವಾಹ. ಅದು ಬೇರೆ. ಇದ್ದಾಗ ಈಗ ಕ್ಷತ್ರಿಯ ಸಂಸ್ಕಾರವಾದದ್ದಕ್ಕೆ ಸಂಶಯ ಇಲ್ಲ. ಆದ್ದರಿಂದ ಎಲ್ಲ ಕ್ಷತ್ರಿಯ ಸಂಸ್ಕಾರ ಕೃಷ್ಣನನ್ನ ಸಾಕ್ಷಾತ್ ವಿಷ್ಣುವಿಗೆ ಸಕಲ ಗುಣಗಳಿಂದಲೂ ಕೂಡ ಕಡಿಮೆ ಇಲ್ಲದಿದ್ದವನು ಅಂತಂದ್ರೆ ಏನು ಸಮ ಅಂತ ಅರ್ಥ ಆಗುತ್ತೆ? ವಿಷ್ಣುವಿಗೆ ಸಮ ಬೇರಾರು ಇಲ್ಲ, ಆದ್ದರಿಂದ ಕೃಷ್ಣ ವಿಷ್ಣುವೇ ಅನ್ನುವ ಅಭಿಪ್ರಾಯ. ಇತ್ಯುಕ್ತ ಪ್ರಮೋದ ಪ್ರಯೋ ಗರ್ಗೋಪಿ ಕೇಶವೋಧಾದ್ಯ ಸ್ವಪದೈ ಅಗ್ರಜಯುಕ್ತ ಚಕ್ರೇ ರುಜೋದ್ದೇಶ. ಅವರು ಹೀಗೆ ಹೇಳಲಿಕ್ಕೆ ಗರ್ಗಾಚಾರ್ಯರು ಬಹಳ ಆನಂದವನ್ನ ಪಟ್ರು. ಗರ್ಗ ಮುನಿಗಳು ಹೊರಟೇ ಬಿಟ್ರು. ಆದಿಪುರುಷನಾದಂತಹ ಕೃಷ್ಣ ಅಣ್ಣನೊಂದಿಗೆ ಕೂಡಿ ತನ್ನ ಪಾದಗಳಿಂದ ಸಂಚರಿತ ಆ ಗೋಕುಲ ಪ್ರದೇಶವನ್ನೆಲ್ಲ ಪಾವನವನ್ನಾಗಿ ಮಾಡಿದ್ರಂತೆ. ಸ್ವಪದೈ ಅಗ್ರಜಯುಕ್ತ ತನ್ನ ಅಣ್ಣನಿಂದ ಕೂಡಿಕೊಂಡು ಇಡೀ ಇದರೊಳಗೆ ಸುತ್ತಿ ಪುಣ್ಯಂಬ್ರಜಂ ರುಜೋದ್ದೇಶಂ ಆ ಗೋಕುಲ ಪ್ರದೇಶವನ್ನ ಪಾವನಗೊಳಿಸಿದ ಅಂತಾಯಿತು. ಮತ್ತೆ ಮುಂದಿನ ಮಾತು. ಸ ಕದಾಚಿತ್ ಶುಶುಭಾವಂ ಕುರುವಂತ್ಯ ಮಾತುರಾತ್ಮನೋ ಭೂಯ ಅಪ್ಪನೇತು ಪರಮೇಶೋ ಮೃದಂ ಜಗಾಸೇಕ್ಷತಾಂ ವಯಸ್ಯನಾಂ. ಒಮ್ಮೆ ಏನಾಗಿತ್ತು ಅಂತಂದ್ರೆ ತನ್ನನ್ನ ಮಗು ಅಂತ ತಿಳಿದುಕೊಂಡಿರ್ತಕ್ಕಂತಹ ತಾಯಿಯಾದಂತ ಯಶೋದೆಯ ಭ್ರಮೆಯನ್ನ ಕಳೆಯಬೇಕು ಅಂತ ತಿಳಿದುಕೊಂಡು ಶ್ರೀಕೃಷ್ಣ ಎಲ್ಲರೂ ನೋಡ್ತಾ ಇದ್ದಂತೆ ಏನ್ ಮಾಡಿದ? ಎಲ್ಲರೂ ನೋಡ್ತಾ ಇದ್ರು, ಅವಾಗೇನ್ ಮಾಡಿದ? ಮೃತಂ ಜಗಾಸೇಕ್ಷತಾಂ ವಯಸ್ಯಾನಾಂ. ತನ್ನ ವಯಸ್ಕರು ಜೊತೆಗೆ ನೋಡ್ತಾ ಇದ್ದಾರೆ, ಆಗ್ಲೇ ಮಣ್ಣು ತಿಂದ ಮೃದಂ. ಗೊತ್ತಾಯ್ತಾ? ಮೃದುವಾದ ಮಣ್ಣ. ಮೃದುವಾದ ಮಣ್ಣನು, ಮೃದಂ ಅಂದ್ರೆ ಮಣ್ಣು ಅಂತ ಅರ್ಥ. ಮಣ್ಣನ ತಿಂದ ಮಾತ್ರೋಪಲಬ್ಧ ಈಶೋ ಮುಖ ವಿವೃತ್ತಿರ್ಮರ್ನಾಂಬ ಮೃದಕ್ಷಿತ ಪಶ್ಯೇತ್ಯಾಸ್ಯಾಂತರೇತು ಪ್ರಕೃತಿರ್ ವಿಕೃತಿರ್ಯುಕ್ ಸಾ ಜಗತ್ಪರ್ಯ ಪಶ್ಯತು. ಇತ್ತಂ ದೇವೋಕಚಿಂತ್ಯಾ ಮುಪರ ದುರಗದಾಂ ಶಕ್ತಿ ಮುಚ್ಚಾಂ ಪ್ರದರ್ಶ್ಯ ಪ್ರಾಯೋ ಜ್ಞಾತಾತ್ಮತತ್ವಾಂ ಪುನರಪಿ ಭಗವಾನ್ ಆವೃಣೋದತ್ತ ಶಕ್ತಿಯ. ಆಗ ತಾಯಿ ಬೈದಳು ಮಣ್ಣು ತಿಂದಾಗ. ಆವಾಗ ಅವನೇನಂದ? ಮಾತ್ರೋಪಾಲಬ್ಧ ಈಶೋ ಮುಖ ವಿವೃತಿ ಮಖಂ ಅಹಂಬ ಮೃದಕ್ಷಿತಾಹಂ.
ನಾನು ನಾನೇನು ಮಣ್ಣು ತಿಂದಿಲ್ಲ ನೋಡು ಅಂದ. ಆವಾಗ ಬಾಯಿ ತೆರೆದ, ಆ ಬಾಯಿಯೊಳಗೆ ಏನೇನು ಕಂಡಳು ಅಂತಂದ್ರೆ ಮೂಲ ಪ್ರಕೃತಿ ಮತ್ತು ಅದರ ಕಾರ್ಯ ಮಹತ್ತತ್ವವೇ ಮೊದಲಾಗಿರತಕ್ಕಂತಹ ಕಾರ್ಯ ಅವುಗಳಿಂದ ಕೂಡಿರತಕ್ಕಂತಹ ಪಶ್ಯತ್ಯಂತರೇತು ಪ್ರಕೃತಿ ವಿಕೃತಿಯುಕ್ ಸಾ ಜಗತ್ಪರ್ಯ ಪಶ್ಯತ್. ಇಡೀ ಜಗತ್ತನ್ನೇ ವಿಶ್ವವನ್ನೇ ನೋಡಿದ್ದಾಳೆ. ಹೀಗೆ ದೇವರಾಗಿರತಕ್ಕಂತಹ ಕೃಷ್ಣ ಬೇರಾರೂ ತಿಳಿಯಲಾಗದೆ ಇರತಕ್ಕಂತಹ ಅಚಿಂತ್ಯವಾಗಿರತಕ್ಕಂತಹ ತನ್ನ ಉತ್ಕೃಷ್ಟವಾದ ಶಕ್ತಿಯನ್ನ ತೋರಿ ತನ್ನ ಸ್ವರೂಪ ಸಾಮರ್ಥ್ಯ ಅವಳು ಬಹಳವಾಗಿ ತಿಳಿತಾ ಇದ್ದಂತೆಯೇ ಮತ್ತೆ ಇದ್ದಂತೆ ತನ್ನ ಶಕ್ತಿಯನ್ನ ಮರೆಮಾಚಿದ. ಹೌದಾ? ಆದ್ದರಿಂದ ಮರೆಮಾಚಿದಾಗ ಅಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಏನ್ ಬಂತು, ನಾಹಂ ಭಕ್ಷಿತವಾರಂಬ ಸರ್ವೇ ಮಿಥ್ಯಾಭಿ ಸಂಶಿನ ಯದಿ ಸತ್ಯ ಗಿರಿತರ್ಹಿ ಸಮಕ್ಷಂ ಪಶ್ಯಮೇ ಮುಖಂ. ಅಲ್ಲಿ ಹೇಳಿದ್ರಲ್ಲ ಭಾಗವತದಲ್ಲಿ, ಅಮ್ಮ ನಾನು ಮಣ್ಣು ತಿಂದಿಲ್ಲ ಅಂತ ಹೇಳಿದಾಗ ಸಪ್ತಧರ್ಮ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ ಏನು ಅಂತ, ಅಹಂ ಅಂಬಾ ಅಹಂ ನಾಮೃದಕ್ಷಿತವಾನ್. ಅಮ್ಮ ನಾನು ನಾ ಅಂದ್ರೆ ಅಹಂ ಭಕ್ಷಿತವಾನ್ ಅಂಬ ಅಂತಿದೆ. ನಾನು ಹೆಂಗ್ ಸತ್ಯ ಮಾಡೋದು, ಸತ್ಯಧರ್ಮ ತೀರ್ಥ ಅಂತಾರೆ. ನಾಹಂ ಅಂದ್ರೆ ಅಹಂ ಅಂದ್ರೆ ನಾನು, ನ ತಿಂದಿಲ್ಲ ಏನು ಭಕ್ಷಿತವಾನ್ ಮಣ್ಣು ತಿಂದಿಲ್ಲ ಅಂತ ಭಾಗವತದಲ್ಲಿ ಇದೆ. ಸತ್ಯಧರ್ಮ ತೀರ್ಥರು ಹೇಳ್ತಾರೆ ಆ ಸುಳ್ಳು ಭಗವಂತ ಹೇಳ್ತಾನೆ ಇಲ್ಲ, ಸತ್ಯವೇ ಹೇಳ್ತಾನೆ. ಅವನೇನಂತ ತಿಂದೆ ಹೆಂಗ ಅರ್ಥ ಆಗುತ್ತೆ, ನಾಹಂ ಭಕ್ಷಿತವಾನ್ ಅಂದ್ರೆ ಮಣ್ಣು ತಿಂದೆ ಅಂತ ಹೆಂಗಾಗುತ್ತೆ ಅಂತಂದ್ರೆ ಸತ್ಯಧರ್ಮ ತೀರ್ಥರು ಅದಕ್ಕೆ ಬರೀತಾರೆ ಮಣ್ಣು ನನ್ನ ಒಳಗಿದೆ ಅಲ್ಲ. ನಾ ಅನ್ನೋ ಶಬ್ದಕ್ಕೆ ಪರಮ ಪುರುಷನಾದ ಶ್ರೀಹರಿ ಅಂತ ಅರ್ಥ. ಅಮ್ಮ ನಾ ಅಹಂ ನಾ ಅಂದ್ರೇನು, ಪರಮ ಪುರುಷನಾಗಿರತಕ್ಕಂತ ಶ್ರೀಹರಿ ಅತಯೇವ ಮೃದಂ ಭಕ್ಷಿತವಾನ್, ಆದ್ದರಿಂದಲೇ ಮಣ್ಣು ತಿಂದೆ ಅಂತ ಅರ್ಥ ವಾಕ್ಯಕ್ಕೆ. ನಾ ಅನ್ನೋ ಶಬ್ದಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ, ಹರಿ ಅಂತ ಒಂದು ಅರ್ಥ ಇದೆ ಅಂತ ಹೇಳಿ ಅರ್ಥವನ್ನ ಮಾಡಿ ಕೃಷ್ಣ ಎದ್ದು ಸುಳ್ಳು ಹೇಳದ ಸತ್ಯಸಂಧ ಅಂತ ಭಾಗವತದಲ್ಲಿ ಅರ್ಥವನ್ನ ಬರೀತಾರೆ. ಹೀಗೆ ವಿಶ್ವರೂಪವನ್ನ ತೋರಿದ ಎರಡನೆಯ ಪ್ರಸಂಗ ಇಷ್ಟು ಮಾಡಿ. ಇತಿ ಪ್ರಭು ಸಲೀಲಯ ಹರಿರ್ಜಗತ್ತಿಡಂಬಯಂಚಾರ ಕೋಟ ಮಂಡಲೇಟನಂತ ಸೌಖ್ಯ ಚಿಂತಗನ. ಹೀಗೆ ಪ್ರಭುವಾಗಿರತಕ್ಕಂತ ಶ್ರೀಕೃಷ್ಣ ತಾನು ಅನಂತ ಜ್ಞಾನಾನಂದ ಸ್ವರೂಪನಾಗಿದ್ದರೂ ಲೋಕದ ಅನುಕರಣೆ ಮಾಡುವುದಕ್ಕೋಸ್ಕರ ತನ್ನ ಲೀಲೆಯಿಂದ ಗೋಕುಲದಲ್ಲಿ ಸಂಚರಿಸಿದ, ಎಲ್ಲ ಕಡೆ ಸಂಚರಿಸಿದ. ಮುಂದೇನ್ ಮಾಡಿದ, ಕದಾಚಿದೀಶ್ವರಸ್ತನಂಪಿ ಭಂಗ್ಯಶೋದಯಾಪಯ ಸ್ಮೃತಂ ನಿದಾತು ಮುಜ್ಜಿತೋ ಪಂಚ ದದ್ಯ ಮದ್ರಕಂ. ಏನ್ ಮಾಡಿದ ಶ್ರೀಕೃಷ್ಣ, ಸ್ತನ್ಯಪಾನವನ್ನ ಮಾಡ್ತಾ ಇದ್ದ. ಆವಾಗ ಯಶೋದೆ ಆ ಉಕ್ಕುತಾ ಇರತಕ್ಕಂತ ಹಾಲನ್ನ ಕೆಳಗಿಳಿಸ್ಬೇಕು ಅಂತ ಕೃಷ್ಣನ ಕೆಳಗಿಟ್ಲು. ಕೃಷ್ಣ ಒಂಚೂರು ನಾನು ಅಲ್ಲಿ ಹಾಲು ಉಕ್ತಾ ಇದೆ, ಅಲ್ಲಿ ಹೋಗಿ ನಾನು ಹಾಲು ಇಳಿಸ್ಬೇಕು, ಆದ್ದರಿಂದ ನೀನು ಕೆಳಗಿಳಿ ಅಂತ ಕೈಯಿಂದ ಕೆಳಗಿಳಿಸ್ಬಿಟ್ಟು ಸಿಟ್ಟು ಬಂತು ಅವನಿಗೆ. ಏನ್ ಮಾಡಿಬಿಟ್ಟ, ಅಲ್ಲಿ ಮೊಸರಿನ ಗಿಡಿಗೆ ಇತ್ತು, ಜೋರಾಗಿ ಹೊಡೆದು ಬಿಟ್ಟ, ಹೊಡೆದೋಯ್ತು. ಯಾಕೆ ಅಂದ್ರೆ ನನಗಿಂತಲು ನಿನಗೆ ಹಾಲು ಹೆಚ್ಚಾಯಿತಾ ಅಂತ ಕೇಳಿದ್ನಂತೆ. ಆದ್ದರಿಂದ ಹಾಲಿಗಾಗಿ ತನ್ನನ್ನ ಕೆಳಗಿಳಿಸಿದ್ದು ಮಹಾ ಅಪರಾಧ, ಜಡ ವಸ್ತುವಿಗಾಗಿ ದೇವರನ್ನ ಕೆಳಗಿಳಿಸೋದು ಮಹಾ ಅಪರಾಧ. ಆದ್ದರಿಂದ ಕೃಷ್ಣ ಅವಳ ಮೊಸರ ಗಡಿಗೆಯನ್ನ ಒಡೆದು ಹಾಕಿದ ಅಂತಂದ್ರು. ಲೌಕಿಕವಾಗಿ ದೇವರನ್ನ ಕೈ ಬಿಡುವವರ ಮೊಸರು ಅಂದ್ರೆ ಏನು, ಗಟ್ಟಿ 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 ಗಟ್ಟಿಯಾಗಿರುತ್ತೆ. ಅಂದರೆ ನನಗೆ ಹೆಚ್ಚೆಚ್ಚು ಸಂಪತ್ತು, ಎಷ್ಟೆಷ್ಟು ದುರಭಿಮಾನ ಬೆಳೀತದ ಸಂಪತ್ತಿನಲ್ಲಿ ಆ ಸಂಪತ್ತುಗಳು ಮೊಸರು ಅಂತ ಅರ್ಥ. ಏನಾಗುತ್ತೆ, ಎಷ್ಟ ಹಣ ಇದೆ ಯಾರೇನ್ ಮಾಡ್ತಾರೆ, ನನ್ಗೆ ಇಷ್ಟಿದೆ ಯಾರೇನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹಣದ ಮೇಲಿನ ವ್ಯಾಮೋಹವೇ ಮೊಸರು. ಕೃಷ್ಣನನ್ನ ಒಂದು ಹಾಲಿನ ಸುಖ, ಸಣ್ಣ ಸುಖಕ್ಕಾಗಿ ಕೃಷ್ಣನನ್ನೇ ಕೆಳಗಿಳಿಸುವವರ ಸಂಪತ್ತನ್ನು ನಾಶ ಮಾಡಿಬಿಡ್ತಾನೆ ಅಂತ ಇದರ ಅಭಿಪ್ರಾಯ. ಆದ್ದರಿಂದ ಲೌಕಿಕ ಸಂಪತ್ತನ್ನ ಕೃಷ್ಣ ನಾಶ ಪಡೆದುಬಿಡ್ತಾನೆ, ಅದಕ್ಕೆ ಅದನ್ನ ಮರೆತು ಬಿಡಿ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದು. ಎಲ್ಲಿ ಹೇಳಿದ್ದಾರೆ,
ತದಲಂಬವು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನ ಸಮೀಚ ಪದೇ. ಪಾದಶ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಮುಂದಿನ ಮಾತು, ಪ್ರಮತ್ಯಮಾನ ವತ್ಯುರು ಪ್ರಜಾತ ಬಿಂದು ಸನ್ನಿಭಂ ನವಂ ಹಿ ನೀತವಾದ ದೇರಹೋ ಜಗಾ ಸಚೇಷಿತ. ಅಂದರೆ ಈ ಮೊಸರು ಅದು ಏನೋ, ಅದೇನು ಇನ್ನು ಬೆಣ್ಣೆ ಬರುವ ಹೊತ್ತಂತೆ ಆ ಮೊಸರು, ಅಂತ ಮೊಸರನ್ನು ಹೊಡೆದು ಹಾಕ್ಬಿಟ್ಟಂತೆ. ಅದು ಸ್ನಾನ ಕುಡಿಸ್ತಾ ತಾನು ಮೊಸರ ಮಾಡ್ತಾ ಇರ್ಲಿ, ಇನ್ನೇನು ಬೆಣ್ಣೆ ಬರುವ ಹೊತ್ತು ಅದನ್ನು ಹೊಡೆದು ಹಾಕ್ಬಿಟ್ಟ. ಅದು ಇನ್ನು ಬರೀ ಮೊಸರು ಹೊಡೆದು ಹೋದ್ರೆ ಅದ್ ಬೇರೆ, ಇನ್ನೇನ್ ಕಷ್ಟಪಟ್ಟು ಇನ್ನೇನು ಬೆಣ್ಣೆ ಬರೋ ಹೊತ್ತು ಅಷ್ಟು ಶ್ರಮ ಅದ್ರಲ್ಲಿ ವಹಿಸಿದ್ದಾರೆ. ಅಂದ್ರೆ ಶ್ರಮ ಪಟ್ಟು ಹಣ ಸಂಪಾದನೆ ಮಾಡೋದು, ಇನ್ನೇನು ಅದರಲ್ಲಿ ಈಗ ಸಾಲ ಮಾಡೋದು, ಮನೆ ಕಟ್ಟೋದು, ಸಾಲ ಇಡೀ ಜೀವನ ಸಾಲ ತೀರಿಸೋದು, ತೀರಿಸಿದ್ಮೇಲೆ ಆ ಮನೆ ನನ್ ಸ್ವಂತ ಆಗುತ್ತಲ್ಲ, ಅಪ್ಪ ಇನ್ನು ಸಾಲ ತೀರಿದ್ದು ಅದರೊಳಗೆ ವಾಸ ಮಾಡೋಣ ಅಂತ ಗೃಹಪ್ರವೇಶ ಮಾಡ್ಲಿಕ್ಕೆ ಅಂತ ಹೋದಾಗ ಇವನೆ ಕೊಡಕ್ಕ ಅದೇ ಕೆನ್ನೆ ಮೊಸರು ಬೆಣ್ಣೆ ತೆಗೆಯುವಂತ ಸಮಯ ಅಂತ ಇದರಲ್ಲಿ. ಅದಕ್ಕೆ ಹೇಗೆ ಅಂದ್ರೆ ಕಡೆಯುತ್ತಾ ಇರತಕ್ಕಂತ ಮೊಸರಿನಲ್ಲಿ ಬಹಳವಾಗಿ ತುಂಬಿ ಬಂದಿರತಕ್ಕಂತ ಹುಣ್ಣಿಮೆ ಚಂದ್ರ ಹೆಂಗಿರ್ತಾನೆ ಆಕಾಶದಲ್ಲಿ ಅಲ್ವಾ, ಹಾಗೆ ಇದರಲ್ಲಿ ಕಾಣಿಸ್ತಿತ್ತಂತೆ ಆ ಕೆನ್ನೆ ಮೊಸರು ಅಂತನ್ನದು ಆಕಾಶ, ಬೆಳ್ಳಗಿನ ಆಕಾಶ. ಅದರೊಳಗೆ ಚಂದ್ರ ಹೇಗೆ ಎತ್ತು ಕಾಣ್ತಾನೆ ಹಾಗೆ ಬೆಣ್ಣೆ ಮುದ್ದೆ ಎತ್ತು ಕಾಣ್ತಿತ್ತಂತೆ. ಆವಾಗ ಅದನ್ನ ಕೈಗೆತ್ತುಕೊಂಡು ಕೃಷ್ಣ ಏನ್ ಮಾಡಿದ, ಯಾರಿಗೂ ಗಡಿಗೆ ಹೊಡೆದು ಹಾಕಿದ, ಕೆಳಗೆ ಚೆಲ್ಲು ಹೋಯ್ತು, ಬೆಣ್ಣೆ ತಗೊಂಡ, ಎಲ್ರು ಏನ್ ಮಾಡಿದ್ರು ಬೆಣ್ಣೆ ಹಾಳಾಯ್ತು ಅಂತ ತಿಳ್ಕೊಂಡು ಕೃಷ್ಣ ಏನ್ ಮಾಡಿದ ಆ ಮುದ್ದೆ ತಗೊಂಡು ತಿಂದ್ಬಿಟ್ಟ. ಆದ್ದರಿಂದ ರಹಸ್ಯದಲ್ಲಿ ಅದನ್ನು ತಿಂದು ಬಿಟ್ಟೋ ಅಂತ ವರ್ಣನೆ ಮಾಡ್ತಾರೆ ಭಾಗವತಕಾರರು. ಅದಕ್ಕೆ ಇದು ಅಲ್ಲ ಶ್ರೀಮದ್ ಆಚಾರ್ಯರು ಅದಕ್ಕೆ ನವಂಗಿ ನೀತ ಮಾದದೇ ರಹೋ ಜಗಾನ ಚೇಷಿತ. ಮುಂದೆ ಪ್ರಜಾಯತೆ ಹಿ ತತ್ಕುಲೇ ಯತ ಯುಗಂ ಯತ ವಯತ್ತ ಪ್ರವರ್ತನಂ ಭವೇತಿ ಬೌಕಸಂ ಸಮುದ್ಭವೇ ಇತಿ ಸ್ವಧರ್ಮ ಉತ್ತಮಂ ದಿವೌಕಸಂ ಪ್ರದರ್ಶಯನ್ ಅಧರ್ಮ ಅಧರ್ಮ ಪಾಪ ಕೋಪಿ ಸಂವಿಡಂಬತೆ ಜನಾರ್ದನ. ದೇವತೆಗಳು ಭೂಮಿಯಲ್ಲಿ ಜನಿಸಿದಾಗ ಅವರು ಯುಗಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ತಾವು ಜನಿಸಿದ ಕುಲಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಅಂತ ಭಗವಂತ ದೇವತೆಗಳಿಗೆ ಆಜ್ಞೆ ಮಾಡಿದ್ದ. ಹೌದಾ, ಸ್ವಧರ್ಮಗಳನ್ನ ದೇವತೆಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಅಧರ್ಮಕ್ಕೆ ಬೆಂಕಿಯಂತವನಾದರೂ ಕೂಡ ಕೃಷ್ಣ ಹಾಗೆ ಅನುಕರಣೆ ಮಾಡಿದ. ಬಹಳ ಮುಖ್ಯವಾದ ಮಾತಿದು. ಆದ್ದರಿಂದ ಕೃಷ್ಣ ನವನೀತಾದಿಗಳನ್ನ ಕದ್ದ ಪ್ರಸಂಗಕ್ಕೆ ಇದು ಒಂದು ರೀತಿಯಾಗಿರತಕ್ಕಂಥ ವಿವರಣೆ ಇದ್ದ ಹಾಗೆ ಉಂಟು ಅಲ್ವಾ. ಯಾಕೆಂದ್ರೆ ದೇವತೆಗಳು ಭೂಮಿಯಲ್ಲಿ ಅವತರಿಸಿದಾಗ ಆಯಾ ಯುಗ ವಯಸ್ಸು ಕುಲಕ್ಕೆ ತಕ್ಕಂತೆ ಪ್ರವರ್ತಿಸಬೇಕಾದದ್ದು ಸ್ವಧರ್ಮ, ಹೊರತು ಅಧರ್ಮ ಅಲ್ಲ, ಅದು ಸ್ವಧರ್ಮ ಅಧರ್ಮ ಅಲ್ಲ ಎಂತ ದೇವತೆಗಳಿಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಭಗವಂತ ಹಾಗೆ ಲೋಕ ವಿಡಂಬನೆ ಮಾಡಿದ. ಅಂದರೆ ಕೃಷ್ಣ ಅವತರಿಸಿದ್ದು ದ್ವಾಪರ ಯುಗದ ಕೊನೆಯಲ್ಲಿ ಗೋಪಾಲಕನಾಗಿ, ವಯಸ್ಸು ಇನ್ನು ಸಣ್ಣ ಮಗು, ಆ ವಯಸ್ಸಿನ ಗೋಪಾಲಕರು ಹೀಗೆ ವರ್ತಿಸುವುದು ಸಹಜ ಎಂಬುದನ್ನ ಕೃಷ್ಣ ತನ್ನ ಅನುಕರಣೆಯಿಂದ ತಾನೇ ಯಾಕೆ ಹಾಗೆ ಮಾಡಬೇಕು, ಈ ವಯಸ್ಸಿನ ಮಕ್ಕಳು ಹೀಗೆ ಇರ್ತಾರೆ ಅಂತ ಅನುಕರಣೆ ದೇವತೆಗಳಿಗೆ. ನಾನು ಹೆಂಗಿದ್ದೀನಿ, ಹಿಂಗೆ ಆಟ ಆಡಬೇಕು, ಹಿಂಗೆ ಗೊತ್ತಿಲ್ಲದಂಗೆ ನಟಿಸ್ಬೇಕು, ಇದೊಂದು ಧರ್ಮ. ಈತ ನೀವು ಮಾಡಿ ಇಂತ ತೋರಿಸಲಿಕ್ಕೆ ಮಾಡಬೇಕು ಅಂತ ಹೀಗೆ ಅಂತ ನಾವು ತಿಳ್ಕೊಳ್ಬೇಕೀಗ. ಗೊತ್ತಾಯ್ತಾ? ಹಾಗಾಗಿ ಈ ಒಂದು ಅನುಸಂಧಾನದಿಂದ ಮಾಡಿದಾಗ ಅದಕ್ಕೆ ಹೇಳ್ತಾರೆ ಮತ್ತೆ ಅಂದ್ರೆ ಅಂತ ಅನುಕರಣೆಯಿಂದ ಅವರಿಗೆಲ್ಲ ತೋರಿಸಿದ. ಅಂದ್ರೆ ದೇವತಾ ಶಿಕ್ಷಣ ರೂಪವಾಗಿ ಧರ್ಮವೇ ಆಗಿದೆ. ಅದಕ್ಕೆ ಹೇಳ್ತಾರೆ ನೃತ್ಯ ಯುಗಾದಿ ರೂಪ ಆಯ್ತಾ? ಅಂದರೆ ಸ ಯೌವನಾದಿಭಿ ನೃತಿರ್ಯುಗಾದಿ ರೂಪಕ ಸ ಬಾಲ್ಯ ಯೌವನಾದಿಯುಗ ಕ್ರಿಯಾಶ್ಚ ತತ್ತ ತತ್ತದುದ್ಭವ ಕರೋತಿ ಶಾಶ್ವತೋಪಿ ಸನ್. ಅಂದರೆ
ಮನುಷ್ಯ ಪ್ರಾಣಿ ಮೊದಲಾಗಿರತಕ್ಕಂತಹ ರೂಪಗಳಿಂದ ಅವತರಿಸತಕ್ಕಂತಹ ಶ್ರೀಹರಿ ಸದಾ ಒಂದೇ ತೆರನಾಗಿರ್ತಾನೆ. ಆದರೂ ಕೂಡ ಬಾಲ್ಯ ಯೌವನಾದಿಗಳನ್ನ ಹೊಂದಿದವನಂತೆ ನಟಿಸುತ್ತ ಅದಕ್ಕೆ ಉಚಿತವಾದ ಕಾರ್ಯಗಳನ್ನ ಮಾಡ್ತಾನೆ. ರಾಮಕೃಷ್ಣಾದಿ ರೂಪಗಳು ಮನುಷ್ಯರೆಂದೇ ತೋರತಕ್ಕಂತಹ ರೂಪವಾದರೆ ಮತ್ಸ್ಯಕೂರ್ಮಾದಿ ರೂಪಗಳು ಪ್ರಾಣಿಯಂತೆ ತೋರುವ ರೂಪಗಳು ಹಯಗ್ರೀವ ನರಸಿಂಹಾದಿ ರೂಪಗಳು ಅದು ಅರ್ಧ ಮನುಷ್ಯ ಅರ್ಧ ಪ್ರಾಣಿಗಳಂತೆ ತೋರುವ ರೂಪಗಳು ಅದರಂತೆ ಬಾಲ್ಯ ಕೌಮಾರ ಯೌವನಾವಸ್ಥೆಗಳು ಕೂಡ ಶಾಶ್ವತನಾದ ಶ್ರೀಹರಿಗೆ ಯಾವುದೂ ಇಲ್ಲ, ಯಾವುದೇ ರೀತಿಯಾದ ವಿಕಾರಗಳು ಇಲ್ಲ ಅಂತ ಈ ರೀತಿಯಾಗಿ ಭಗವಂತನಿಗೆ ಯಾವ ವಿಕಾರವೂ ಇಲ್ಲ ಎಂಬ ವಿಚಾರವನ್ನು ತಿಳಿಸಲಿಕ್ಕಾಗಿ ತಾನು ಹೀಗೆ ಅನುಕರಣೆ ಮಾಡ್ತಾ ಇದ್ದಾನೆ. ಸ ವಿಪ್ರ ರಾಜ ಗೋಪಕ ಸ್ವರೂಪಕರ್ತದುದ್ಧವಾ ತದಾ ತದಾ ವಿಚೇಷ್ಟಿತೆ ಕ್ರಿಯಾಸುರನ್ ವಿಶಿಕ್ಷಯನ್. ಶ್ರೀಹರಿ ಬ್ರಾಹ್ಮಣ ರಾಜ ಗೋಪಾಲಕ ಮೊದಲಾಗಿರತಕ್ಕಂತಹ ಸ್ವರೂಪಗಳಿಂದ ಅವತರಿಸಿದಾಗ ದೇವತೆಗಳಿಗೆ ತಿಳಿಸಿಕೊಡುವುದಕ್ಕಾಗಿ ಆಯಾಯ ವರ್ಣಗಳಿಂದ ಉಂಟಾಗಿರತಕ್ಕಂತ ಕ್ರಿಯೆಗಳನ್ನ ಭಗವಂತ ಮಾಡ್ತಾನೆ. ಅಂದರೆ ವ್ಯಾಸ ಪರಶುರಾಮಾದಿಗಳು ಬ್ರಾಹ್ಮಣ ರೂಪಗಳು ಅದನ್ನೇ ಬರೀತಾರೆ. ಸ ವಿಪ್ರ ರಾಜ ಗೋಪಕ ವಿಪ್ರ ರಾಜ ಗೋಪ ಎಲ್ಲ ಬೇರೆ ಬೇರೆ ವ್ಯಾಸ ಪರಶುರಾಮಾದಿಗಳು ವಿಪ್ರ ರೂಪಗಳು. ಅದೇ ಶ್ರೀರಾಮ ವೃಷಭ ಮೊದಲಾಗಿರ್ತಕ್ಕಂಥವು ರಾಜರೂಪಗಳು. ಹಾಗೆ ಕೃಷ್ಣನದ್ದು ಗೋಪಾಲಕ ರೂಪ ಅಂತ ತಿಳ್ಕೊಳ್ಬೇಕು. ಎಲ್ಲ ಬೇರೆ ಬೇರೆ ರೂಪಗಳನ್ನು ಭಗವಂತ ತಾಳಿದ್ದಾನೆ. ತಥಾಪ್ಯನನ್ಯ ದೇವತಾ ಸಮಂ ನಿಜಂಬಲಂ ಪ್ರಭು ಪ್ರಕಾಶಯನ್ ಪುನಃ ಪುನಃ ಪ್ರದರ್ಶಯತ್ಯಜೋ ಗುಣಾನ್. ಆದರೂ ಕೂಡ ಜನ್ಮರಹಿತರಾಗಿರತಕ್ಕಂತ ಶ್ರೀಹರಿ ಇತರ ದೇವತೆಗಳು ಎಂದೂ ಸರಿಗಟ್ಟಲಾಗದಿರತಕ್ಕಂಥ ತನ್ನ ಸ್ವಾಭಾವಿಕವಾದಂತಹ ಬಲವನ್ನ ಪ್ರಕಟ ಮಾಡ್ತಾ ತನ್ನ ಗುಣಗಳನ್ನ ಮತ್ತೆ ಮತ್ತೆ ತೋರುತ್ತಾನೆ ನಮ್ಮ ಸ್ವಾಮಿ ಅಂತ ಹೀಗೆ ಹೇಳಿ. ಆದ್ದರಿಂದ ಅತಷ್ಟಮೀಕ್ಷಿತಾಂ ಸ್ವಮಾತರಂ ಜಗದ್ಗುರು ಸಪಪ್ಲುವೇತಮನ್ ವಿದೂ. ಅಂದರೆ ಜಗದ್ಗುರುವಾಗಿರತಕ್ಕಂತಹ ಶ್ರೀಕೃಷ್ಣ ತನ್ನ ತಾಯಿ ಯಶೋದೆ ಕೋಲು ಕೈಗೆತ್ತುಕೊಂಡು ಓಡತೊಡಗಿದ. ಅಂದರೆ ತನ್ನ ತಾಯಿ ಕೋಲು ಹಿಡ್ಕೊಂಡು ಓಡಿ ಬರ್ತಾ ಇದ್ದಾಳೆ. ಅವಾಗ ತಾನೇನ್ ಮಾಡಿದ? ಓಡಿ ಹೋದ, ಹೆದರಿದೆ ಓಡಿ ಹೋದ. ಅಂದರೆ ಮನಸ್ಸಿಗೂ ಎಟುಕದ ಅವನನ್ನ ಆ ಮಹಿಳೆ ಅಟ್ಟಿಸಿಕೊಂಡು ಹೋಗ್ತಾ ಇರೋದನ್ನ ದೇವತೆಗಳು ನೋಡಿ ನಗುತ್ತಾ ಇದ್ದಾರೆ. ಮನಸ್ಸಿಗೆ ಸಿಗಲ್ಲ, ಹೌದಾ? ಮನೋಜವ ಶ್ರೀಕೃಷ್ಣನ ವಿವಿಧ ಲೀಲೆಗಳನ್ನ ತಾತ್ವಿಕ ಹಿನ್ನೆಲೆಯಲ್ಲಿ ವರ್ಣಿಸಿ ರಹಸ್ಯದಲ್ಲಿ ಬೆಣ್ಣೆಯನ್ನು ತಿಂದ ಪ್ರಸಂಗವನ್ನೇ ಮುಂದುವರೆಸ್ತಾ ಇದ್ದಾರೆ. ಏನಂತ? ಕೃಷ್ಣನಾದರೂ ಮನಸ್ಸಿಗೆ ಎಟುಕದ ಮಹಾಮಹಿಮ ಎಲ್ಲಿ ಹೇಳ್ತಾರೆ? ವೇದದಲ್ಲಿ ಹೇಳ್ತಾರೆ. ಎಲ್ಲಿ? ಯಥೋ ವಾಚೋ ನಿವರ್ತಂತೆ ಅಪ್ರಾಹಾಪ್ಯ ಮನಸ ಸಹ ಎಂಬುದಾಗಿ ವೇದದಲ್ಲಿ ಹೇಳ್ತಾರೆ. ಆದ್ದರಿಂದ ಯಶೋದೆಯಾದರೂ ಒಬ್ಬಳು ಸಾಮಾನ್ಯ ಮಹಿಳೆ, ಅವನನ್ನ ಹಿಡಿಯುವ ಪ್ರಯತ್ನ ಎಷ್ಟು ಹಾಸ್ಯದಲ್ಲಿ ಅಡಗಿದೆ ಅದನ್ನು ಹೇಳಿ ಮುಂದೆ ಹೇಳ್ತಾರೆ. ಪುನರ್ ಸಮೀಕ್ಷತ ಚರಣಂ ಜಗಾದ ಕರಗ್ರಹಂ ಪ್ರಭು ಸ್ವಭಕ್ತ ವಶ್ಯತಂ ಪ್ರಕಾಶ ಎನ್ನು ಕ್ರಮ. ಅಂದರೆ ಪ್ರಭುವಾದ ಪುರುಕ್ರಮನಾದ ಪರಮಾತ್ಮ ಅಂತಹ ಶ್ರೀಕೃಷ್ಣ ಅವಳ ಶ್ರಮವನ್ನ ಗಮನಿಸಿದನ. ಓ, ಇನ್ನು ಅವಳಿಗೆ ಓಡ್ಲಿಕ್ಕಾಗಲ್ಲ ಅಂತ ತಿಳಿದುಕೊಂಡು ಶ್ರಮವನ್ನ ಗಮನಿಸಿ ತನ್ನ ಭಕ್ತ ತಿಳಿಸಬೇಕು ಅಂತ ಹೇಳಿ ತಿಳಿದುಕೊಂಡು ತಾನು ಏನ್ ಮಾಡಿದ್ದಾಳೆ?
ಯಶೋದೆಯ ಕೈಗೆ ಸಿಗಬಿದ್ದಾನೆ. ಆದ್ದರಿಂದ ತಾನು ಯಶೋದೆಯ ಕೈಗೆ ಸಿಕ್ಕಬಿದ್ದ ಕಾರಣ ಏನು? ತಾನು ಭಕ್ತಪರಾಧೀನ ಅಂತ. ಉರುಕ್ರಮ ಅಂದ್ರೆ ತ್ರಿವಿಕ್ರಮ ಅಂತ ಅನ್ನುವ ಅರ್ಥ. ಹಾಗಾಗಿ ಎರಡು ಶಬ್ದವನ್ನು ಪ್ರಯೋಗ ಮಾಡಿ ಯಶೋದ ಕೈಗೆ ಸಿಕ್ಕಿದ್ದು ನಿಜವಾದರೂ ಅದು ಅವಳ ಪ್ರಯತ್ನದಿಂದ ಅಲ್ಲ, ಭಕ್ತಾಪರಾಧೀನತೆಯಿಂದ ಅವನು ಸಿಕ್ಕಿದ್ದು ಎಂಬ ತತ್ವವನ್ನ ಶ್ರೀಮದಾಚಾರ್ಯರು ಇಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ರು. ಅಂದ್ರೆ ಆ ರೀತಿಯಾಗಿ ಅರ್ಥ. ಸದಾ ವಿಮುಕ್ತಮೀಶ್ವರಂ ನಿಬುದ್ಧ ಮಂಜ ಸಾಧದಿ ಯದೈವ ದಾಮ ಗೋಪಿಕಾನ ತತ್ಪ್ರಪೂರ್ ಹಗ್ಗವನ್ನು ತೆಗೆದುಕೊಂಡಾಗ ಅದು ಅವನ ಅಲದಾಗಲಿಲ್ಲ, ಎಷ್ಟು ತಂದ್ರು ಸಾಕಾಗ್ಲಿಲ್ಲ. ಅಂದ್ರೆ ಹಗ್ಗ ಏನದು? ಬಂಧನ ಸಂಕೇತ. ಹಗ್ಗ ಬಂಧನದ ಸಂಕೇತ. ಯಾವುದನ್ನ ಕಟ್ಟಿ ಹಾಕ್ಬಹುದು ಅದು ಆಕಳಿಗೆ? ಹಗ್ಗ ಏನು? ಆಕಳನ್ನ ಕಟ್ಟಿ ಹಾಕಿದ್ರೆ ಮುಂದೆ ಎಲ್ಲೂ ಹೋಗಲ್ಲ, ಅದು ಬಂಧನದ ಸಂಕೇತ ಹಗ್ಗ ಅಂತನ್ನತಕ್ಕಂಥದ್ದು. ಕೃಷ್ಣನಾದರೋ ನಿರ್ಮುಕ್ತನಾದ ಸರ್ವೇಶ್ವರ, ಅವನಿಗೆ ಈ ಬಂಧನ ಎಲ್ಲಿಂದ? ಆದ್ದರಿಂದ ಯಶೋದೆಯಾದರೂ ಒಬ್ಬ ಸಾಮಾನ್ಯವಾಗಿರತಕ್ಕಂಥ ಗೋಪಸ್ತ್ರೀ ಅಷ್ಟೇ, ಅವಳೇನು ಭಾರಿ ದೊಡ್ಡ ವ್ಯಕ್ತಿ ಅಲ್ಲ, ಸಾಮಾನ್ಯವಾದ ಗೋಪಸ್ತ್ರೀ. ಅವಳು ಪ್ರಕೃತಿಯ ಸಂಕೇತ. ಯಾರೋ ಯಶೋದ ಅನ್ನತಕ್ಕಂಥವಳು ಪ್ರಕೃತಿಯ ಸಂಕೇತ. ಅವಳು ಹಿಡಿದ ಹಗ್ಗ ಇಲ್ಲ ಯಾಕೆ ಅಂತ ಕೇಳಿ ಅಲ್ಲ, ಪ್ರಾಕೃತ ಗುಣ ಶರೀರ ಇವರು, ಅವನ ಅಪ್ರಾಕೃತ ಗುಣ ಶರೀರ. ಪ್ರಾಕೃತ ಗುಣದಿಂದ ಅಪ್ರಾಕೃತವನ್ನ ಕಟ್ಟಿ ಹಾಕ್ಲಿಕ್ಕಾಗುವುದಿಲ್ಲ ಅನ್ನುವ ಮೂಲಕ ಅಂದ್ರೆ ಒಂದು ಇನ್ನೊಂದು ಯಾಕೆ ಕಟ್ಟಿ ಹಾಕ್ಲಿಕ್ಕಾಗ್ಲಿಲ್ಲ? ಶ್ರೀಕೃಷ್ಣ ಬಂಧವರ್ಜಿತ ಅಂತ ಶಾಸ್ತ್ರ ಕರೀತದೆ. ಅಂದ್ರೆ ಕಟ್ಟ ಹಾಕಲಿಕ್ಕಾಗುವುದಿಲ್ಲ ಆ ಶಕ್ತಿ ಯಾವುದು? ಅದೇ ಕೃಷ್ಣ. ಕೃಷ್ಣ ಅಂದ್ರೆ ಕಟ್ಟಿ ಹೆಸರಿನಲ್ಲಿ ಏನಾಗಬೇಕಾಗಿತ್ತು? ತೆಗೆದಾಕ್ರಿ ತರಬೇಕಾಗಿತ್ತು. ಅವಿದ್ಯೆ ಮೊದಲಾಗಿರತಕ್ಕಂತ ಯಾವುದೇ ಅವನು ಒಳಪಡುವವನಲ್ಲ ಎಂಬ ತತ್ವವನ್ನು ತಿಳಿಸಲಿಕ್ಕೋಸ್ಕರವಾಗಿ ಯಶೋದೆಯಿಂದ ಕಟ್ಟಲಿಕ್ಕಾಗಲಿಲ್ಲ ಎಂಬ ತತ್ವವನ್ನು ತಿಳ್ಕೊಳ್ಬೇಕು. ಮುಂದಿನ ಸಮಸ್ತ ದಾಮ ಸಂಚಯ ಸುಗಂಧಿತೋಪ್ಯ ಪೂರ್ಣತಾಮ ಯಯಾವನಂತ ವಿಗ್ರಹೇ ಶಿಶುತ್ವ ಸಂಪ್ರದರ್ಶಕೇ. ಅಂದರೆ ದಾಮ ಅಂದ್ರೆ ಹಗ್ಗ, ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಏನು ಅದಕ್ಕೆ ಕಟ್ಟಿದ್ರೆ ಅರ್ಥ. ದಾಮೋದರ ಅನ್ನುವ ಶಬ್ದ ಬಂದಾಗ ಹಗ್ಗದಿಂದ ಸೊಂಟಕ್ಕೆ ಕಟ್ಟಲ್ಪಟ್ಟವ ಅಂತ ಅರ್ಥ. ಆ ಹೆಸರು ಹೇಳ್ಬೇಕಾದ್ರೆ ಆ ಚಿಂತನೆ ಬರ್ಬೇಕು, ಗೊತ್ತಾಯ್ತಾ? ದಾಮ ಅಂದ್ರೆ ಹಗ್ಗ. ಹಗ್ಗ ಯಾರು? ರಜ್ಜು ತತ್ವಾಭಿಮಾನಿನಿ. ತತ್ವಾಭಿಮಾನಿ ಯಾರು? ಲಕ್ಷ್ಮೀದೇವಿ. ಆದ್ದರಿಂದ ಲಕ್ಷ್ಮೀದೇವಿಯೇ ಪರಮಾತ್ಮನ ಸೊಂಟವನ್ನ ಆಲಿಂಗನ ಮಾಡಿಕೊಂಡಿದ್ದಾಳೆ ಅಂತ ಅನುಸಂಧಾನ. ಅದಕ್ಕೆ ದಾಮೋದರ ಅಂತ ಹೆಸರು. ಹೆಸರಿನೊಳಗೆ ಅಷ್ಟು ಅರ್ಥ ಅಡಗಿರ್ತದೆ. ಆದ್ದರಿಂದ ಸಮಸ್ತ ದಾಮ ಸಂಚಯಸ್ಸು ಸಂಧಿತೋಪ್ಯ ಪೂರ್ಣತಾ ಗ್ರಹೇ ಶಿಶುತಂ ಪ್ರದರ್ಶಕೇ. ಎಷ್ಟು ಹಗ್ಗಗಳಿತ್ತೋ ದೇಹಕ್ಕೆ ಸಾಲದಾಯಿತು, ಎಷ್ಟು ಬಂದ್ರೂ ಆಗ್ಲಿಲ್ಲ. ಆ ಒಂದು ಹಗ್ಗ ಮಾತ್ರ ಅಲ್ಲ, ಅವಳ ಬಳಿ ಇದ್ದ ಎಲ್ಲಾ ಹಗ್ಗಗಳನ್ನ ಗಂಟು ಹಾಕಿದ್ಲು 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 ಹಾಕಿದ್ಲು, ಕೃಷ್ಣನನ್ನ ಕಟ್ಟಲಿಕ್ಕೆ ಅದು ಸಾಕಲಾಗಲಿಲ್ಲ. ಗೋಪರಾಣಿ ಆಗಿರತಕ್ಕಂತ ಗೋಪ ವೃಂದಕ್ಕೆ ರಾಣಿ ಅವಳು, ಅಂತ ಗೋಪ ವೃಂದಕ್ಕೆ ರಾಣಿ ಆಗಿರತಕ್ಕಂತ ಅವಳ ಬಳಿ ಇದ್ದವು ಕಟ್ಲಿಕ್ಕಾಗ್ಲಿಲ್ಲ. ಕೃಷ್ಣ ಶಿಶುರೂಪದಲ್ಲೂ ಕೂಡ ಅನಂತ ಸರ್ವತ್ರ ವ್ಯಾಪ್ತ. ಎಲ್ಲಿದೆ? ಅಣೋರಡಿಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದ ಹಾಗೆ ಶ್ರೀಕೃಷ್ಣ ಏನಾದ?
ಕೊನೆಗೆ ಪಾಪ ಒದ್ದಾಡ್ತಾಳಲ್ಲ ಅಂತ ಸಿಗಿಬಿದ್ದಂತೆ. ಅದಕ್ಕೆ ದಾಮೋದರ ಆದ ಕೃಷ್ಣ ಹೇಗೆ ಅಬಂಧ ಯೋಗ್ಯ ತಂ ಪ್ರಭು ಪ್ರದರ್ಶ ಲೀಲಯ ಪುನಃ ಸ ಏಕ ವತ್ಸ ಅಂದರೆ ತಾನು ಬಂಧನಕ್ಕೆ ಒಳಗಾಗದವನು ಎಂಬುದನ್ನು ತೋರಿಸಿ ಆನಂತರ ಏನ್ ಮಾಡಿದ ಪ್ರಭುವಾದ ವಿಶ್ವಂಬರ ಶಬ್ದ ನೋಡಿ ಪ್ರಭು ಅಂದ್ರೆ ಯಾರಿಂದಲೂ ಕಟ್ಟಿಸಿಕೊಳ್ಳಲಿಕ್ಕೆ ಸಮರ್ಥನಾಗದಿದ್ದವ ವಿಶ್ವ ಅಂದ್ರೆ ಅಟು ಇಡೀ ಜಗತ್ತನ್ನೇ ವ್ಯಾಪಿಸಿದ ಅವನಿಗೆ ಕಟ್ಟಾಳೆ ಅಂತ ಎರಡು ಶಬ್ದಗಳಿಂದ ಕರೆದು ಕೊನೆಗೆ ಕೃಷ್ಣ ಲೀಲೆಯಿಂದ ಒಂದು ಕರು ಕಟ್ಟುವ ಹಗ್ಗಕ್ಕೆ ಸೀಮಿತನಾದ ನೋಡಿ ಅಷ್ಟು ಹಗ್ಗ ತಂದ್ರೂ ಕಟ್ಟಲಿಕ್ಕಾಗ್ಲಿಲ್ಲ ಕೊನೆಗೆ ಕರುವಿಗೆ ಕಟ್ಟುವ ಹಗ್ಗ ಇತ್ತಲ್ಲ ಆ ಹಗ್ಗದಿಂದ ಕಟ್ಟಿಬಿಟ್ರೆ ಕಟ್ಟಿಸಿಕೊಂಡ್ಬಿಟ್ಟ ಅಂತಂದ್ರೆ ಅಂದರೆ ಅವನ ಮಹಿಮೆ ಅದ್ಭುತ ಅಂದ್ರೆ ಅವ್ಯಕ್ತನಾಗಿರತಕ್ಕಂತಹ ಅವನು ಭಕ್ತರಿಗೆ ವ್ಯಕ್ತನಾಗಿ ದರ್ಶನ ನೀಡುವುದು ಸಹ ಅವನ ಅನಂತ ಮಹಿಮೆ ಎಂಬುದನ್ನ ಬ್ರಹ್ಮಸೂತ್ರದಲ್ಲಿ ಮೂರನೆಯ ಅಧ್ಯಾಯ ಎರಡನೆಯ ಅಲ್ಲ ಎರಡನೇ ಪಾದ ಮೂರನೇ ಅಧ್ಯಾಯ ಎರಡನೇ ಪಾದದಲ್ಲಿ 23ನೇ ಸೂತ್ರದಲ್ಲಿ ಹೇಳಿದ್ದಾರೆ ತದವ್ಯಕ್ತಮಾಹಿ ಅಂತ ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನ ಅಂದರೆ ಹಾಗೆ ಹಗ್ಗವನ್ನ ತನ್ನ ಮೈ ಮೇಲೆ ಧರಿಸುವ ವಚನವೂ ಕೂಡ ತಾನು ವಿಶ್ವಂಬರ ವಿಶ್ವಂಬರ ಅಂದ್ರೆ ಏನು ಹಗ್ಗವನ್ನ ಮೈ ಮೇಲೆ ಧರಿಸಿಕೊಂಡವ ಅಂತ ಅರ್ಥ ಆ ಹೆಸರೇ ಹೇಳುತ್ತದೆ ತಾನೇ ಮಾಡಿಕೊಂಡಂತೆ ಹೊರತು ಮತ್ತೊಂದು ಅಲ್ಲ ಅಂತ ಈ ರೀತಿಯಾಗಿ ಇಲ್ಲಿ ಹೇಳಿದ್ರು. ಮುಂದೆ ಹೇಳ್ತಾರೆ ತಾಯಿಗೆ ವಸನ ಆಗತಕ್ಕಂಥದ್ದು ಧರ್ಮ ತಾಯಿಗೆ ವಸನ ಆಗತಕ್ಕಂಥದ್ದು ಪುತ್ರನ ಧರ್ಮ ಅದರಿಂದ ತಾಯಿಗೆ ವಸನ ಆಗಿರತಕ್ಕಂಥದ್ದು ಪುತ್ರನ ಧರ್ಮವಾದ್ದರಿಂದ ತಾಯಿಗೆ ಏನೋ ವಶನ ಆಗುವುದು ಪುತ್ರನ ಧರ್ಮವಾದ್ದರಿಂದ ಏನ್ ಮಾಡಿದ ಅದನ್ನ ಈಶ್ವರನಾಗಿ ಇರತಕ್ಕಂತಹ ಶ್ರೀಕೃತಿಗಳಾಗಿರತಕ್ಕಂತಹ ಆಕಾಶಕ್ಕೆ ಆದ್ದರಿಂದ ಹಾಗೆ ಹೇಳಿ ಸುತಸ್ಯ ಮಾತೃ ಪ್ರದರ್ಶ್ಯ ಧರ್ಮ ಭೀಷ್ಮಂಜತೌ ಯಮಾರ್ಜುನೌ ಸುರಾತ್ಮಜೌ ಕೃಷ್ಣ ಹಾಗೆ ಯಶೋದೆಗೆ ಸಿಕ್ಕಿದ್ದು ಮಕ್ಕಳು ತಾಯಿಗೆ ವಿಧೇಯರಾಗಿರಬೇಕು ಅಂತ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ಅಂತ ಜಗತ್ತಿಗೆ ತಿಳಿಸಿಕೊಡಬೇಕು ಹೀಗೆ ತತ್ವವನ್ನ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಕೃಷ್ಣ ತಾನು ಯಶೋದೆಗೆ ಸಿಕ್ಕಿಬಿದ್ದ ಅವನನ್ನ ಯಶೋದೆ ವರಳಿಗೆ ಕಟ್ಟಿದಾಗ ಕೃಷ್ಣ ಆ ವರಳನ್ನ ಅವಳಿಯಾಗಿ ಬೆಳೆದಿರತಕ್ಕಂಥ ಅರ್ಜುನ ವೃಕ್ಷಗಳ ಮಧ್ಯೆ ಎಳಕೊಂಡು ಹೋದ ಕಟ್ಟಿ ಏನ್ ಮಾಡಿದ್ಲು ವರಳಿ ಕಟ್ಟಿದ್ಲು ಆ ವರಳನ್ನು ತಗೊಂಡು ಏನ್ ಮಾಡಿದ್ಲು ಎರಡು ಮರಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋಗಿ ಅವೆರಡು ದೊಡ್ಡ ಶಬ್ದದೊಂದಿಗೆ ಬುಡ ಸಮೇತ ಬೇರು ಸಮೇತ ಕಿತ್ಕೊಂಡು ಬಿದ್ದು ಹೀಗೆ ಕೃಷ್ಣ ಉದರದಲ್ಲಿ ದಾಮ ಅಂದ್ರೆ ಏನು ಹಗ್ಗ ದಾಮ ಅಂದ್ರೆ ಹಗ್ಗ ಅದನ್ನು ಧರಿಸಿ ಅವನ ಹೆಸರೇನಾಯಿತು ದಾಮೋದರ ಎಲ್ಲಿದೆ ಇದು ವಿಷ್ಣು ಪುರಾಣದಲ್ಲಿದೆ ಏನಂತಿದೆ ತಯೋರ್ಮಜ್ಜಗತಂ ಧಾಮನ ಭಕ್ತಂ ಕಾಟಂ ತಥೋದರಿ ತತಶ್ಚ ದಾಮೋದರ ತಾಂ ಸಯಯೋ ದಾಮ ಬಂಧನಾತಂತ ವಿಷ್ಣು ಪುರಾಣದಲ್ಲಿ ಹೇಳಿದ್ದರಿಂದ ಹೊಟ್ಟೆಗೆ ಹಗ್ಗವನ್ನ ಆ ತರ ಯಾರಾದಿದ್ರೆ ಅದು ದಾಮೋದರ ಸಾಲಿಗ್ರಾಮ ಹೊರಗಡೆ ಒಳಗಡೆ ಚಕ್ರ ಎರಡು ಹೊರಗಡೆ ಎಂತ ಹೀಗೆ ಕೆರೆ ಹೀಗೆ 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 ಇರ್ತದೆ ಕೆರೆ ಅದಿದ್ರೆ ದಾಮ ಉದರ ಸಾಲಿಗ್ರಾಮ ಅಂತ ಕರೀತಾರೆ. ಆಮೇಲೆ ಪುರಾದುನಿಶ್ಚ ಮೋಸ್ತಾಪಿ ಪೂತನ ಸಮನ್ವಿತವು ಅನೋಕ್ಷ ಸಂಯುತೌ ತಪ ಪ್ರಚಕ್ರತು ಶಿವಂ ಪ್ರತಿ ತಯಾವರೋಪ್ಯವದ್ಯತ ಚತುರ್ಷು ಚ ಪ್ರತ್ಯೋಜಿತ. ಒಳ್ಳೆ ಮಾತು ಏನು ಹಿಂದಕ್ಕೆ ಇಬ್ಬರು ದುಷ್ಟರು ಯಾರೋ ಧ್ವನಿ ಮತ್ತು ಚಮೋ ಅಂತ ಧ್ವನಿ ಧ್ವನಿ ಮತ್ತು ಚಮೋ ಅಂತ ಅವರ ಹೆಸರು ಪುರಾದುನಿಶ್ಚ ಪುರಾದುನಿಶ್ಚ ಅಮುಸ್ತ
ಅದಕ್ಕೆ ಧ್ವನಿ ಅವರು ಪೂತನೈ ಭೂತನಿ ಶಕಟಾಸುರ ಧ್ವನಿ ಪಾರ್ವತಿಯನ್ನ ಕುರಿತು ತಪಸ್ಸು ಮಾಡ್ತಾ ಇದ್ರು. ಪಾರ್ವತಿ ಆ ನಾಲ್ವರಿಗೂ ಕೂಡ ಅವಧ್ಯತ್ವ ವರವನ್ನ ಕೊಟ್ಟಿದ್ದಾಳೆ. ಅದನ್ನ ಹೇಳ್ತಾರೆ ಪುರಾ ದುನಿಶ್ಚ ಮುಸ್ತಾಪಿ ಪೂತನ ಸಮನ್ವಿತೌ ಅನೋಕ್ಷ ಸಂಯುತೌ ತಪಃ ಚಕ್ರ ತುಷ್ಟಿವಂ ಪ್ರತು. ಅದ್ಭುತವಾದ ಮಾತು. ಅನೋಕ್ಷ ಅಂತಂದ್ರು ಅನೋಕ್ಷ ಸಂಯುತ. ಅನೋಕ್ಷ ಅಂದ್ರೆ ಯಾರು? ಅನೋಕ್ಷ ಅಂದ್ರೆ ಶಕಟ ಅಸುರ ಅಂತ ಅರ್ಥ. ವಾದಿರಾಜರು ಬರೀತಾರೆ. ಯಾಕೆ ಶಕಟಾಕ್ಷ ಅಂತ ಕರೀತಾರೆ. ಪೂತನ ಶಕಟಾಸುರ ಇಬ್ಬರಿಗೂ ಕೂಡ ಪಾರ್ವತಿಯವರ ಇತ್ತು. ಅನನೋತ್ತಮಿತ್ರ ತಪೋಚರ ಧ್ವರಂಚತಂ ಅವಾಪತೆಯೋಹರ ಶಿಶು ಸ್ವರೂಪ ವಿಷ್ಣುನಾಂ. ಆನಂತರ ಈ ತೃಣಾವರ್ತ ತಪಸ್ಸನ್ನ ಮಾಡಿದ. ಗೊತ್ತಾಯ್ತಾ? ಅವಧ್ಯತ್ವ ವರವನ್ನೋಕೊಂಡ ಶಿಶುರೂಪನಾದ ಶ್ರೀಹರಿಯಿಂದ ಆ ಮೂವರು ಹತರಾದ್ರು. ಗೊತ್ತಾಯ್ತಾ? ತೃಣಾವರ್ತ ತಪಸ್ಸು ಮಾಡಿ ಮಾಡಿದ್ದು ಪಾರ್ವತಿಯಿಂದ ಅವಧ್ಯತ್ವರವರು. ಆನಂತರ ತೃಣಾವರ್ತ ತಪಸ್ ಮಾಡಿದ್ದು ಅವಳು. ಅವನು ಕೂಡ ವರವನ್ನು ಪಡೆದ ಪಾರ್ವತಿಯಿಂದ. ಅಂದ್ರೆ ಒಟ್ಟಿಗಲ್ಲ, ಇವನ್ ಬೇರೆನೆ ತಪಸ್ ಮಾಡ. ಆ ನಾಲ್ವರಲ್ಲಿ ಮೂವರನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತೀನಿ. ಒಂದು ಬರ್ತದೆ, ನೀ ಅವಕಾಶ ಮಾಡಿದ್ರೆ. ದುನಿಶ್ಚ ಮುಶ್ಚ ತೌ ತರು ಸಮಾಶ್ರಿತೌ ನಿಶೂದಿತೌ ತರು ಪ್ರಭಂಗತೋ ಮುನಾ ತರು ಚಾಪ ಶಂಭವೂ. ದುನಿ ಮತ್ತು ಚಮು ಅಂತ ಇದ್ದಾರಲ್ಲ, ಅವರೇನ್ ಮಾಡಿದ್ರು? ಅರ್ಜುನ ವೃಕ್ಷದೊಳಗೆ ಸೇರ್ಕೊಂಡಿದ್ರು. ಕೃಷ್ಣ ಆ ಮರಗಳನ್ನ ಮುರಿಯುವ ಮೂಲಕ, ಬೇರು ಸಹಿತ ಕಿತಿ ಹಾಕುವ ಮೂಲಕ ಆ ಮೂವರನ್ನ ಕೊಂದ ನಂತರ ಇವರಿಬ್ಬರನ್ನ ಅಂತ ಅರ್ಥ. ಪುರಾಹಿನಾರ ದಂತಿಕೆ, ಅವ್ರು ಯಾಕೆ ಮರಗಳಾಗಿ ಹುಟ್ಟಿದ್ದು? ಪುರಾಹಿನಾರ ದಂತಿಕೆ ದಿಗಂಬರೌ ಶಶಾಪಸ ಗಣೇಶ ಪುತ್ರ ಕೌದೃತಂ ದರುತ್ವಮಾಪ್ನು ತಂ ದ್ವಿತೀ. ಅಂದ್ರೇನು? ಹಿಂದೆ ಕುಬೇರನ ಮಕ್ಕಳು ನಾರದರ ಬಳಿಯಲ್ಲಿ ದಿಗಂಬರರಾಗಿ ನಿಂತಿದ್ರು. ಯಾಕೆ ನಿಂತರು? ಅವರು ಆ ಸರೋವರದಲ್ಲಿ ಸ್ನಾನವನ್ನ ಮಾಡ್ತಾ ಇರುವಾಗ ಬಟ್ಟೆ ಇಲ್ಲದೆ ಸ್ನಾನ ಮಾಡಿದರು. ಯಾವತ್ತಿಗೂ ಕೂಡ ವಸ್ತ್ರರಹಿತರಾಗಿ ಸ್ನಾನ ಮಾಡಬಾರದು, ಅದು ದೊಡ್ಡ ಪಾಪ. ವಸ್ತ್ರ ಇಲ್ಲದೆ ಸ್ನಾನ ಮಾಡಿದರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ, ಬಹಳ ದೊಡ್ಡ ಪಾಪ. ಅದಕ್ಕೋಸ್ಕರವಾಗಿ ಅದು ನಾರದರ ಬಳಿಯಲ್ಲಿ ನಿಂತಾಗ ಅವರು ಶಾಪ ಕೊಟ್ಟರು, ನೀವಿಬ್ರು ಕೂಡ ಬಟ್ಟೆ ಇಲ್ಲದೆ ಸ್ನಾನ ಮಾಡಿದ್ದೀರಲ್ವಾ, ಬಟ್ಟೆ ಇಲ್ಲದಿರತಕ್ಕಂಥ ಜನ್ಮವೇ ಬಂದು ಹೋಗ್ಲಿ. ಹಾಗೆ ಗಿಡ ಮರಗಳಿಗೆ ಯಾರು ಬಟ್ಟೆ ಉಡಿಸ್ತಾರೇನು? ಇಲ್ಲ. ಅದಕ್ಕೋಸ್ಕರವಾಗಿ ಗಿಡ ಮರವಾಗಿ ಹುಟ್ಟುತ್ತಾರೆ. ಯಾರು ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಾರೆ ಅವರು ಗಿಡ ಮರವಾಗಿ ಹುಟ್ಟುತ್ತಾರೆ ಅಂತ ನಾರದರು ಅವರಿಗೆ ಶಾಪವನ್ನ ಕೊಟ್ಟಿದ್ದ. ಗಣೇಶ ಪುತ್ರ ಕೌದೃತಂ ತರುತ್ವಮಾಪ್ನುತಂ ದ್ವಿತಿ. ಇವ್ರು ಯಾರು? ಕುಬೇರ ಪುತ್ರರಂತೆ. ಕುಬೇರ ಪುತ್ರರು ಯಾರು ಅಂದ್ರೆ ನಳಕೂಬರ ಮತ್ತೊಬ್ಬ ಮಣಿಗ್ರೀವ. ನಳಕೂಬರ, ಮಣಿಗ್ರೀವ ಮತ್ತು ನಳಕೂಬರ ಅಂತ ಇವರು ಕುಬೇರರ ಮಕ್ಕಳು. ಇವರು ರುದ್ರದೇವರ ಸೇವಕರು. ಕುಬೇರನ ಮಕ್ಕಳು ರುದ್ರದೇವರ ಅಸಿಸ್ಟೆಂಟ್ ಅಂದ್ರೆ ಸೇವಕರು. ಅವರಿಬ್ಬರು ಕೂಡ ಒಂದ್ಸಲ ಏನ್ ಮಾಡಿಬಿಟ್ಟಿದ್ದಾರೆ? ಮದ್ಯಪಾನ ಮಾಡಿ ಸ್ತ್ರೀಯರ ಜೊತೆಗೆ ದೇವಗಂಗೆಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ದಾರೆ. ಮೊದಲೇ ಮದ್ಯಪಾನ, ಅದು ಸ್ತ್ರೀಯರ ಜೊತೆಗೆ, ಅದು ದೇವಗಂಗೆಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ದಾಗ ನಾರದರಲ್ಲಿ ಬಂದ್ರು.
ಬಂದರೂ ಕೂಡ ಸ್ತ್ರೀಯರೇನೋ ಗೌರವ ನಾಚಿಕೆಗಳಿಂದ ವಸ್ತ್ರವನ್ನು ಧರಿಸಿಕೊಂಡು ಓಡೋಗ್ಬಿಟ್ರು. ಆದ್ರೆ ಅವರಿಬ್ಬರು ಮಾತ್ರ ಐಶ್ವರ್ಯದ ಮದ, ಕುಬೇರನ ಮಕ್ಕಳಲ್ವಾ, ಆದ್ರಿಂದ ಐಶ್ವರ್ಯದ ಮದ. ಇವತ್ತೇನು MLA ಮಕ್ಕಳೆಲ್ಲ ಮಾಡ್ತಾರಲ್ಲ ಅತಿರೇಕ ವರ್ತನೆಗಳು, ನಾವು MLA ಮಕ್ಕಳು ಅಂತ ಹೇಳ್ಕೊಂಡೆಲ್ಲ ಮಾಡ್ತಾರಲ್ಲ ಹಾಗೆ ಹಾಗೆ ಅವರಿಬ್ಬರು ಐಶ್ವರ್ಯದ ಮದದಿಂದ ದಿಗಂಬರರಾಗಿಯೇ ನಾರದರ ಮುಂದೆ ನಿಂತರು, ಅಪಹಾಸ್ಯ ಕೂಡ ಮಾಡಿದ್ರು. ನಾರದರು ಸುಮ್ಮನೆ ಕೊಡ್ತಾರೇನು, ಆ ಕ್ಷಣದಲ್ಲೇ ನೀವು ವೃಕ್ಷಗಳ ಹಾಗೆ ಜನಿಸಿದ್ದೀರಿ ಅಂತ ಶಾಪ ಕೊಟ್ರು. ಅವರ ಮತ್ತೆ ನಾರದರು ಮುಂದೆ ಕೃಷ್ಣನ ಕೃಷ್ಣನಿಂದ ನಿಮ್ಮ ಉದ್ಧಾರ ಅಂತ ಹೇಳಿ ಅವರಿಗೆ ಉಚ್ಚಾಪವನ್ನ ಕೊಟ್ಟ. ಧನ ದುರ್ಭದಂತ ಅಂತ ಬರೀತಾರೆ, ಯಾಕೆ ಹೋಗಿ ಕೈ ಬಿಡ್ತೀರಿ ಧನ ದುರ್ಮದಂಧನನ್ನ? ಧನ ದುರ್ಭದಂಧರ ಕೈಯಲ್ಲಿ ಹೋಗಿ ಬೇಡಬಾರ್ದಂತೆ. ಹಾಡಿದರೆ ಎನ್ನ ಒಡೆಯನ ಹಾಡಿದೆ, ದೇವರನ್ನ ಕೇಳ್ಬೇಕು, ಯಾರ್ಯಾರ ಹೋಗಿ ಯಾಕೆ ಕೇಳ್ಬೇಕು ಅಂತ ಹೇಳಿ, ಅದಕ್ಕಾಗಿ ನಾರದರ ಮುನಿಯಂತಹ ಭಗವದ್ ಭಕ್ತರನ್ನ ಅವಮಾನ ಮಾಡುವುದೇ ಇದಕ್ಕೆ ಕಾರಣ. ನಾವು ಧನ ದುರ್ಮದಂಧರತ್ರ ಹೋಗಿ ಹಣ ಕೇಳ್ತೀವಲ್ಲ, ಯಾವನ್ಯಾವನ ಹತ್ರ ದೇಹಿ ಅಂತ ಬೇಡ್ತೀವಲ್ಲ ನಾವು, ನಮಗೆ ದೇವರ ಮೇಲೆ ವಿಶ್ವಾಸ ಇಲ್ಲ, ಕಂಡ ಕಂಡವರ ಮೇಲೆ ವಿಶ್ವಾಸ. ಇದು ಯಾಕೆ ಅಂತಂದ್ರೆ ನಾರದರನ್ನ ಅವಮಾನ ಮಾಡಿದ್ದರ ಫಲ ಅಂದ್ರು. ನಾವೆಲ್ಲಿ ನಾರದರಿಗೆ ಮಾಡ್ತೀವಿ, ಅರ ಅಂದ್ರೆ ಏನು ದೋಷ, ನ ಅರ ಇಲ್ಲದ ಸದ್ಗುಣನ ತಿಳಿಸಿಕೊಡೋದು ಯಾವುದು ಶಾಸ್ತ್ರ. ಅದಕ್ಕೆ ಮೇಲೆ ಯಾವಾಗ ವಿಶ್ವಾಸ ಇದ್ದಿಲ್ಲ, ಅದರ ಫಲ ಏನು ಅಂತ ಕೇಳಿದ್ರೆ ಫಲ ಏನಿದ್ರೆ ಅಂದ್ರೆ ಇದಕ್ಕೋಸ್ಕರ. ಆದ್ದರಿಂದ ಅವರ ಮದವನ್ನ ಇಳಿಸಬೇಕು ಅಂತ ಇಂಥ ಶಾಪವನ್ನ ನಾರದರು ಕೊಟ್ಟಿದ್ದಾರೆ. ವೃಕ್ಷಗಳು ವಸ್ತ್ರರಹಿತರಾದದ್ದು, ಅದಕ್ಕೆ ವಸ್ತ್ರರಹಿತ ಕರ್ಮದ ಅನುಭವ, ಆ ಕರ್ಮ ಕರ್ಮಕರಣ ರೀತಿಯ ಅನುಗುಣ ಎಂಬುದಕ್ಕೆ ಸೂಚಕ. ಅಂದ್ರೆ ಮೂಲತಃ ಭಗವದ್ ಭಕ್ತರಾದ್ದರಿಂದ ನಾರದ ಮುನಿಗಳಿಗೆ ಅವರ ಮೇಲೆ ಕರುಣೆ ಇತ್ತು, ಅದಕ್ಕಂದೇ ಮರುಕ್ಷಣದಲ್ಲೇ ವಿಚ್ಛಾಪವನ್ನ ಕೊಟ್ರು. ನೋಡಪ್ಪ ಕೃಷ್ಣನಿಂದಾಗಿ ನೀವು ಬರ್ತೀರಿ ಅಂತ. ಮುಂದೆ ತತೋ ಹಿತೌ ನಿಜಾಂತನು ಹರೇ ಪ್ರಸಾದ ತಶುಭೌ ಅವಾಪತುಷ್ಟು ತಿಂಬಿರ್ಬೋ ವಿದಾಯ ಜಗ್ಮ ದುರ್ಗ್ರಹಂ. ಆದ್ದರಿಂದ ಸ್ವರೂಪತಃ ಸಜ್ಜನರಾಗಿರತಕ್ಕಂತ ಅವರು ಕೃಷ್ಣನ ಪ್ರಸಾದದಿಂದ ನಿಜರೂಪವನ್ನ ಪಡೆದಿದ್ದಾರೆ. ಶ್ರೀಹರಿಯ ಸ್ತುತಿಯನ್ನ ಮಾಡಿ ಅವರು ತಮ್ಮ ತಮ್ಮ ಲೋಕಕ್ಕೆ ತೆರಳಿದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಸ್ವರೂಪತಃ ಸಜ್ಜನರು ಎನ್ನುವುದಕ್ಕೆ ಎನ್ನಲು ಅವರು ಮಾಡಿದ ಕೃಷ್ಣ ಸ್ತುತಿಯೇ ಅವರು ಸಜ್ಜನರು ಅಂತ ಗೊತ್ತಾಗುತ್ತೆ. ಸ್ವಭಾವತಃ ರಾಕ್ಷಸರಾದವರು ಶ್ರೀಹರಿಯನ್ನ ಯಾವತ್ತೂ ಶರಣು ಹೊಂದುವುದಿಲ್ಲ. ಇನ್ನ ನಲಕೂಬರ ಮಣಿಗ್ರೀವು ಮೋಚಯಿತ್ವಾತು ಶಾಪತಃ ವಾಸುದೇವೋತ ಗೋಪಾಲೈ ವಿಸ್ಮಿತೈರವಿವೀಕ್ಷಿತ. ನಲಕೂಬರ ಮತ್ತು ಮಣಿಗ್ರೀವರನ್ನ ಶಾಪದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಕೃಷ್ಣ, ಆ ಗೋಪಾಲಕರು ಅಚ್ಚರಿಂದ ನೋಡ್ತಾ ಇದ್ದಾರೆ. ಇದರೆಲ್ಲ ಗೋಪಾಲಕರು ನೋಡ್ತಾ ಇದ್ರು, ನೋಡ್ತಾ ನೋಡ್ತಾ ಇರುವಾಗ ಈ ನಡೆಯಿತು. ಕೃಷ್ಣನ ಈ ಮಹಿಮೆಯನ್ನ ಕಣ್ಣಾರೆ ಕಂಡ ಗೋಪಾಲಕರೆಲ್ಲರೂ ಅಪಾರ ವಿಸ್ಮಯ ಹುಟ್ಟಿಸಿತು. ವೃಂದಾವನಂ ಯಗಿಸು ಸನ್ನಂದ ಸೂನುರು ಬೃಹದ್ವನೆ ಸಸರ್ಜರೋಹ ಕೂಪೇಭ್ಯೋ ಮೃಕಾನು ವ್ಯಾಕ್ರ ಸಮಾನ್ ಫಲೇ. ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳಿದ. ಏ ನಾವೆಲ್ಲ ನಾಳೆ ವೃಂದಾವನ ಕಟೋಗ್ಬಿಡೋಣ, ಇಲ್ಲಿ ಇರೋದ್ ಬೇಡ. ಯಾಕೆ ಅಂದ್ರೆ ಇದೊಂದು ಲಕ್ಷಣ, ಈಗ ಕಳ್ಳು ಕಾಟ ಜಾಸ್ತಿ ಇರುತ್ತೆ. ಮನೆ ಚೇಂಜ್ ಮಾಡಿಬಿಡ್ಬೇಕು, ಆವಾಗ ಆ ಕಳ್ಳರಿಗೆ ಆ ಮನೆ ಹುಡುಕ್ಲಿಕ್ಕೆ ಒಂದಿಷ್ಟು ಸಮಯ ಸಿಗ್ಬೇಕಾಗ್ತದೆ. ಡಾಕ್ಟರ್ ಹಂಗ್ ಮಾಡ್ಬೇಕು ಹೊರತು ನೀವು ಹೊರಾಡ್ಲಿಕ್ಕೆ ಆಗ್ತಿಲ್ಲ. ಅದನ್ನು ತಿಳಿಸ್ಕೊಡ್ಲಿಕ್ಕೆ ಕೃಷ್ಣ ಅಂತ ಈ ನಾವು ಇಲ್ಲಿ ಇದ್ದೀವಿ ಅಂತ ಗೊತ್ತಾಗ ಹೋಗಿದೆ. ಕಳ್ಳರು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ, ಇಲ್ಲಿ ಇದ್ರೆ ನಮ್ ಜೊತೆ ಇನ್ನೊಬ್ರು ಮಾಡಿಬಿಟ್ರೆ ಹೇಗೆ? ಹೋಗೋಣ ಅಂತ ಕೇಳಿದ. ಯಾರು ಒಬ್ಬರಿಲ್ಲ. ಆವಾಗ ವೃಂದಾವನಕ್ಕೆ ತೆರಳಬೇಕು
ಗೋಕುಲದಲ್ಲಿ ಏನ್ ಮಾಡಿದ್ರೆ ಯಾರು ಒಪ್ಕೊಳ್ಳಿಲ್ಲ ಅಂದೊಂದು ಇದೆ ನನಗೆ ಈ ಮದುವೆ ಆಗಿದೆ ಹಿಂಗೆ ಏನೋ ಹರಿವಂಶದ ಬಹಳಷ್ಟು ವಿವರಣೆ ಕೊಟ್ಟಿದ್ದ. ಆವಾಗ ಅಂದ್ರೆ ದೃಢಾವೃತ್ತಾದಿಗಳಿಂದ ಸ್ಮರಿಸಿರ್ತಕ್ಕಂತ ಇನ್ನು ಹಿಂದೆ ಅದು ಹೆಜ್ಜೆ ಓಡಿ ಹೋಗದ ಕೃಷ್ಣ ಮತ್ತೆ ಹೋಗ್ಬೇಕು ಸ್ಥಳಾಂತರಿತ ಪ್ರಕರಣ ತರಬೇಕಾಗಿತ್ತು ಯಾಕೆ ಹೊರಟು ಹೋದ ಮತ್ತೆ ಅಂತಾರೆ. ಅದಕ್ಕೆ ನಿರ್ಣಯ ಬೃಂದಾವನ್ ಬಿಟ್ಟು ಹೋದ ಮತ್ತೆ ಕಿರಿಕಿರಿ ಬೇಡ ಅಂತ ಭಯಪಟ್ಟು ಹೋದ ಶ್ರೀಮದಾಚಾರ್ಯ ಭಯಪಟ್ಟು ಹೋದದ್ದಲ್ಲ. ಏನ್ ಬಂದವರ ದೈತ್ಯರು ಕಂಸ ಏನ್ ಕಳಿಸಿದ ದೈತ್ಯರು ಬಂದಾಗ ತತ್ತೋದ್ರು ಒಬ್ಬ ಉಳಿಲಿಲ್ಲ. ಅವಕ್ಕೇನಾಗುತ್ತೆ ನಾವೆಲ್ಲ ಹೋದ್ರೆ ಇಲ್ಲಿ ತಾಯಿ ಟಿವಿ ಅಂತ ಬರೋದು ಕಮ್ಮಿ ಮಾಡಿಬಿಡ್ತಾರೆ. ಏನ್ ಮಾಡಿದ್ರೆ ಇಲ್ಲಿ ಬಿಟ್ಟು ಬೇರೆ ತರ್ತಾರ. ಅರ್ಥ ಆಯ್ತಾ? ಇಲ್ಲಿ ಬರೋರು ದೈತ್ಯರು ಇಲ್ಲಿ ತನಕ ಟಕ 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 ಅಂತ ಬರ್ತಿದ್ರೆ ಎಲ್ಲ ಹೊಡೆದಾಕಿಲ್ಲ. ಇದ್ದ ಬರೋರ ಸಂಖ್ಯೆ ಕಡಿಮೆ ಆಗ್ತದೆ. ಯಾಕೆ ಬರೋದೇ ಇಲ್ಲ, ಬೇಡಪ್ಪ ಅಲ್ಲಿಗೆ ಆಚಾರ ಅಲ್ಲಿ ಹೋದ್ರೆ ಮತ್ತೆ ಹೋಗ್ತೀವಿ ಅಂತ ಬರೋದನ್ನ ಕೈ ಇದು ಮಾಡ್ಬಿಡ್ತಾರೆ. ಅದಕ್ಕೆ ಬೇರೆ ಸ್ಥಳ ಮಾಡಿಬಿಟ್ರೆ ಅಲ್ಲಿ ರಾಜ್ಯ ಇರ್ತಾರಲ್ಲ ಅವ್ರು ಹೊಡಿಬಹುದು ಅಂತ ದೈತ್ಯ ತಾನು ಭಯಪಟ್ಟದ್ದಲ್ಲ, ದೈತ್ಯಗೆ ಭಯ ಆಗೋಗಿದೆ ಅದಕ್ಕೆ ಸ್ಥಳಾಂತರ ಮಾಡಿ ಮಾಡ್ಬೇಕು. ಅವ್ರಿಗೆ ಮನಸ್ಸಿಗೆ ಹೊಡ್ಬೇಕು, ಭಯಪಟ್ಟು ಓಡಿ ಹೋದ, ಈಗ ನಾವು ಭಯ ಬಂದಿದೆ, ಈಗ ನಾವು ಮನೆ ಮಾಡಿದ್ರೆ ಅವ್ನು ಸಿಗ್ತಾರೆ ಅಂತ ಭ್ರಮೆ ಬರ್ಬೇಕು. ಅಂತ ಭ್ರಮೆ ಹುಟ್ಟಿಸ್ಲಿಕ್ಕೆ ಆಗ್ಬಹುದ? ಇವ್ರ ಯಾರು ಬರ್ಲಿಕ್ಕೆ ತಯಾರಿಲ್ಲ. ಅವ್ರು ಹಂಗ್ ಮಾಡೋಣ ಅಂದ್ರೆ ಇವ್ರಿಗೆ ಒಪ್ಪಲಿಕ್ಕೆ ತಯಾರಿಲ್ಲ. ಅವಾಗ ಮಾಡಿದ ಓಹ್ ಕರೆದ್ರೆ ಬರೋದಿಲ್ಲ ಅಂತಲ್ಲ, ಭಗವಂತ ಯಾವಾಗ ಕರೀತಾರೆ ಅವಾಗ ನಾವು ಬರ್ಬೇಕು, ಬರೋ ಅಂತ ಹೇಳ್ಬಾರ್ದು. ಅದಕ್ಕೇನ್ ಮಾಡಿಬಿಟ್ಟ ಸಜ್ಜರೋಮ ಕೂಪ ಕೂಪೆ ಸಮೇ ಮೃಗ ಅಂದ್ರೆ ಏನು ತುಪ್ಪಳ ತುಪ್ಪಳ ಯಾವುದು ವ್ಯಾಪ್ತ ಸಮಾನ ಬಲೆ ಹುಲಿಯ ಬಲದಟ್ಟು ಪದವುಳ್ಳ ತೋಳಗಳನ್ನ ಅಂದ್ರೆ ಹುಲಿಗಿಂತಲೂ ಪ್ರಿಕ್ತವಾದಂತ ತೋಳಗಳನ್ನ ಎಲ್ಲಿಂದ ಸೃಷ್ಟಿ ಮಾಡಿದ ರೋಮ ಕೂಪೇಭ್ಯ ಏನು ರೋಮ ಅಂದ್ರೆ ಶರೀರದ ರೋಮಗಳ ಕೂಪ ಅಂದ್ರೆ ಶರೀರದ ರೋಮಗಳ ಗುಂಪಿನಿಂದ ಒಂದೊಂದು ರೂಪದಿಂದ ಒಂದೊಂದು ತೋಳಗಳ ಸೃಷ್ಟಿ ಮಾಡಿದ ಅಂತ ಅರ್ಥ ಆಯ್ತಾ? ಇಲ್ಲಿ ಆ ತೋಳಗಳು ಯಾವುದು ಅಂತ ತೋಳಗಳು ಯಾವುದು ಅಂತ ಹರಿವಂಶದಲ್ಲಿ ಏನಂತ ಹರಿವಂಶದಲ್ಲಿ ಎರಡನೇ ಅಧ್ಯಾಯ ಎರಡನೇ ಪರ್ವ ವಿಶ್ವ ಪರ್ವದಲ್ಲಿ ಎರಡನೇ ಅಧ್ಯಾಯದಲ್ಲಿ ಬಂದಿದೆ. ಪ್ರಾದುರ್ಭೂ ಶಶದ ರಕ್ತಮಾಂಶಾರಶನಾಃ ಅವ್ರು ಯಾರು ಅಂದ್ರೆ ನಿಸ್ತೇರು ತಸ್ಯ ಗಾತ್ರೆ ತ್ರಿಲಕ್ಷ ತ್ರಿಲಕ್ಷಣ ಅಂದ್ರೆ ಹರಿವಂಶದಲ್ಲಿ ಹೇಳಿದ ಹಾಗೆ ಆ ಸೃಷ್ಟಿಸಿರತಕ್ಕಂತಹ ತೋಳಗಳಿಗೆಲ್ಲ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತಂತೆ. ತೋಳಗಳ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತಂತೆ. ಎಷ್ಟು ತೋಳಗಳನ್ನು ಸೃಷ್ಟಿ ಮಾಡಿದ ಅಷ್ಟೂ ತೋಳಗಳಿಗೂ ಶ್ರೀವತ್ಸ ಚಿಹ್ನೆ, ಅದು ಯಾರಿಗೂ ಕಾಣಲಿಲ್ಲ. ಇದು ಆಶ್ಚರ್ಯ, ಹರಿವಂಶದಲ್ಲಿ ವರ್ಣನೆ ಮಾಡುತ್ತೆ. ಸತ್ಯಧರ್ಮ ತೀರ್ಥರು ಅದಕ್ಕೆ ಬರೀತಾರೆ ಏನಂತ, ಶ್ರೀವತ್ಸಲಾಂಛಿತವಾದ್ದರಿಂದ ಕೃಷ್ಣ ರೂಪಾಯೇವಾ ಮೃಕಾ ಕೃಷ್ಣ ರೂಪಾಯೇವಾ ಅಂತ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನದಲ್ಲಿ ಬರೆದದ್ದರಿಂದ ಆ ತೋಳಗಳು ಬೇರೆ ಯಾರಲ್ಲ, ಕೃಷ್ಣನದ್ದೇ ರೂಪ, ಅಷ್ಟು ಕೃಷ್ಣ ರೂಪ. ಆದ್ದರಿಂದ ಸಂಕಲ್ಪ ಮಾತ್ರದಿಂದಲೇನೆ ಅಸಂಖ್ಯ ತೋಳಗಳು, ಒಂದೆರಡಲ್ಲ ಲೆಕ್ಕಕ್ಕೆ ಹಾಕದೆ ಅನಂತ ಅನಂತ ತೋಳಗಳು ಸೃಷ್ಟಿಯಾಗೋಯ್ತಂತೆ. ಅಂತ ಕೃಷ್ಣ ತಾನು ಸಾಕ್ಷಾತ್ ಹರಿ ಎಂಬುದನ್ನ ಸ್ಪಷ್ಟಪಡಿಸಿದ ಅನ್ನೋದನ್ನ ತಿಳ್ಕೊಳ್ಬೇಕಿಲ್ಲಿ. ಅಂದರಿಂದ ರೈತರು ಮತ್ತೆ ಬಂದು ಅವರೆಲ್ಲ ನಾಶ ಹೊಂದಲಿ ಎನ್ನೋದೇ ಅವನ ಸಂಕಲ್ಪ. ಅದಕ್ಕೆ ವೃಂದಾವನಕ್ಕೆ ವಲಸೆ ಹೋಗ್ಬೇಕು ಪ್ರಸಿದ್ಧರ, ಆದ್ರೂ ಸುಲಭ ಅಲ್ಲ. ಅವ್ರನ್ನೆಲ್ಲರನ್ನೂ ಕೂಡ ತೋಳಗಳ ಪಡೆಯನ್ನೇ ಸೃಷ್ಟಿ ಮಾಡಿದ. ಅದು ಹೇಗೆ ಎಷ್ಟಿತ್ತು ಆ ಸಂಖ್ಯೆ ಲೆಕ್ಕಕ್ಕಿಲ್ಲ ಅಂತ ಹೇಳ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅನೇಕ ಕೋಟಿ ಸಂಘೈ ಸ್ಥೈಪೀಡ್ಯಮಾನ ಪ್ರಜಾಲಯ, ಅನೇಕ 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 ಕೋಟಿ ತೋಳಗಳ ಹಿಂಡುಗಳಿಂದ, ಕೋಟಿ ಅಂದ್ರೆ ತೋಳಗಳ ಕೋಟಿ ಅಲ್ಲ, ಸಂಘ ಕೈ ಗುಂಪು, ಒಂದೊಂದು ಗುಂಪಿನಲ್ಲಿ ಲೆಕ್ಕ ಇಲ್ಲದಷ್ಟು ತೋಳಗಳು, ಅಂತ ಗುಂಪುಗಳು ಕೋಟಿ ಕೋಟಿ. ಕೇವಲ ಒಂದು ಗೋಕುಲದಿಂದ ಜನ ಬಿಡಿಸ್ಲಿಕ್ಕೆ ಅಷ್ಟು ತೋಳಗಳು ಅಂದ್ರೆ ಭಯ ಪಡಿಸಿದ್ರೆ ಅಷ್ಟಿದಾಗುತ್ತೆ. ಆದ್ದರಿಂದ
ಗೋಕುಲದ ಜನ ಶ್ರೀಕೃಷ್ಣ ನೀ ಹೇಳಿದ್ದೆ ಕರೆಯಪ್ಪ, ರಾತ್ರಿ ನೋಡ್ಬೇಕಾಗಿತ್ತು, ಏನ್ ಕೇಳ್ಬೇಕು, ನೀನ್ ಇರ್ಬೇಕಾಗಿತ್ತು, ನಾನು ಇರ್ಬೇಕಾಗಿತ್ತು, ಯಾಕೆ ನಾನು ಇರ್ಲಿಲ್ವಾ, ನೀನ್ ಹೋಗಿ ಅಲ್ಲ. ಆಮೇಲೆ ನೋಡುದು ಶುರು ಆಯ್ತು ನಮ್ಗೆ ಆ ತೋಳಗಳ ಕಾಟ. ಅಯ್ಯೋ ಬೇಡ ಕೃಷ್ಣ, ನೀ ಹೇಳಿದೆ ಕರೆಕ್ಟ್, ಏನ್ ಬೇಕಾದ್ರೆ ಬಿಡ್ಲಿಕ್ಕೆ ತಯಾರಿದ್ವಿ, ಬೃಂದಾವನಕ್ಕೆ ಹೋಗೋಣ ಅಂದರೆ ಎಲ್ಲ ಕಡೆ ಹಾಗೆ ಅಲ್ವಾ. ಏನ್ ಹೇಳಿ, ಒಂದು ಊರ್ನಲ್ಲಿ ಊರ್ ಬಿಡ್ಲಿಕ್ಕೆ ತಯಾರಿರಲ್ಲ, ಅಲ್ಲಿ ಕಲಾರ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳಿ, ಅಥವಾ ಕೋಳಿ ಜ್ವರ ಅದೇನೋ ಅಂತ ಹೇಳ್ತಾರಲ್ಲ, ಅದೇನೋ ಹೇಳಿ ಗಂಟು ಗಂಟು ನೋವಾಗುತ್ತಲ್ಲ, ಚಿಕನ್ ಗುನ್ಯ, ಇಡೀ ಈ ಊರ್ನಲ್ಲೆಲ್ಲ ಚಿಕನ್ ಗುನ್ಯ ಆವರಿಸ್ಕೊಂಡಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ಲಿ ನೋಡ, ಎಲ್ಲ ಊರ್ ಬಿಡ್ತಾರ ಇಲ್ವ. ಹಂಗಾಯ್ತಿ ನಮ್ಗೆ ತೋಳಗಳೆಂಬತಕ್ಕಂಥ ರೋಗಗಳು ಬಂದಾಗ ಹೇಗೆ ವಲಸೆ ಹೋಗುವ ಪದ್ಧತಿ ಇವತ್ತಿಗೂ ಕೂಡ ರೂಢಿಯಲ್ಲಿ ಇದೆಯೋ ಅದರಂತೆ ಮುಂದೆ ಕೃಷ್ಣ ಎಲ್ಲಿಗೆ ಹೋದ, ಬೃಂದಾವನಕ್ಕೆ ಹೋದ. ಇಂದಿರಾ ಪತಿ ರಾಮಂದ ಪೂರ್ಣ ವೃಂದಾವನೇ ಪ್ರಭು ನಂದಯಾ ವಾಸ ನಂದಾದೀನ್ ಉತ್ತಮರತ ಚೇಷ್ಟಿತೀ. ಆನಂದ ಪೂರ್ಣನಾದ ಲಕ್ಷ್ಮೀಪತಿಯಾದ ಪ್ರಭು ಶ್ರೀಕೃಷ್ಣ ತನ್ನ ಅತ್ಯುತ್ತಮವಾದ ಲೀಲೆಗಳಿಂದ ಬೃಂದಾವನದಲ್ಲಿ ನಂದ ಮೊದಲಾದವರನ್ನ ಆನಂದ ಪಡಿಸಿದ. ಗೊತ್ತಾಯ್ತಾ? ಆಮೇಲೆ ಶ್ರೀಕೃಷ್ಣ ಸಚಂದ್ರತೋಹ ಸತ್ಕಾಂತ ವದನೇನೆಂದು ವರ್ಚಸ ಸಂಯುತೋ ರೋಹಿಣೇಯೇನ ವತ್ಸ ಪಾಲೋ ಬಭೂವ. ಚಂದ್ರನನ್ನು ಮೀರಿಸುವ ಸುಂದರವಾದ ಮುಖದಿಂದ ಕೂಡಿದ, ಚಂದ್ರನ ಕಾಂತಿಯಿಂದ ಕೂಡಿದ ಬಲರಾಮನ ಜೊತೆಗೆ ಕೂಡಿಕೊಂಡು ಶ್ರೀಕೃಷ್ಣ ಏನು ಮಾಡಿದ, ರೌಹಿಣೇಯೇನ. ರೌಹಿಣೇಯ ಅಂದ್ರೆ ಯಾರು? ತಾಯಿ. ರೌಹಿಣೇಯ ಅಂದ್ರೆ ಯಾರು? ಬಲರಾಮ ಅಂತರ್ಥ. ಅವನಿಂದ ಕೂಡಿಕೊಂಡು ಇನ ಅಂದ್ರೆ ಸಹಿತವಾಗಿ ವತ್ಸ ಪಾಲೋ ಬಭೂವ ಏನ್ ಮಾಡಿದ, ವತ್ಸ ಪಾಲ. ಆಕಳನ್ನ ಕಾದದ್ದಲ್ಲ ಕರುವನ್ನ ಕಾದ. ಯಾಕೆ ಹಾಗೆ ಮಾಡಿದ, ಆಕಳನ್ನೇ ಕಾಯ್ಬೋದಾಗಿತ್ತಲ್ಲ, ಅಂದ್ರೆ ನಂದ ಗೋಪರು ಯಾರೂ ಕೂಡ ಅವನಿಗೆ ಆಕಳನ್ನ ಕೊಡ್ಲಿಲ್ಲ, ನೀನ್ ಚಿಕ್ಕವನೋ ಅದನ್ನ ಕಾಯೋದು ಕಷ್ಟ, ಬೇಕಾದ್ರೆ ಕರುಗಳು ನೋಡ್ಕೋ ಅಂತ ಕೊಟ್ರಂತೆ. ಕೃಷ್ಣ ಯಾಕಾದ ಅಂದರೆ ಅಲ್ಲೊಂದು ತತ್ವ ಅಂತೆ ಶ್ರೀಮದ್ ಆಚಾರ್ಯ ಹೇಳ. ಆಕಳ ಅಲ್ಲ, ಆಕಳನ್ನ ನೋಡ್ಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಕೃಷ್ಣ ಅಂತವ್ರನ್ನ ಕಾಪಾಡೋಲ್ಲ, ಯಾರಿಗೆ ಯಾರೂ ದಿಕ್ಕಿಲ್ಲ ನೋಡ್ಕೊಳ್ಲಿಕ್ಕೆ ಅಂತವರನ್ನ ಕೃಷ್ಣ ಕಾಪಾಡ್ತಾನೆ. ಯಾರಿಗೆ ದಿಕ್ಕಿದೆಯೋ ಅವರಿಗೆ ಅವ್ರ ಮೇಲೆ ವಿಶ್ವಾಸ ಇರುತ್ತೆ, ಯಾರಿಗೆ ದಿಕ್ಕಿಲ್ಲ ದೇವರೇ ದಿಕ್ಕು, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅಂತವರನ್ನ ದೇವರು ಕಾಪಾಡ್ತಾನೆ ಅನ್ನೋದಕ್ಕೆ ಆ ನಿರ್ಗತಿಕರಾದ ಕರುಗಳನ್ನ ಯಾರು ಕೇಳ್ಬೇಕು ಅವಕ್ಕೆ? ಯಾಕೆಂದ್ರೆ ಬೆಳಿಗ್ಗೆ ಆಕಳು ಹೊರಟೋದ್ರೆ ರಾತ್ರಿನೇ ಬರೋದು, ಬೆಳಗ್ಗೆಯಿಂದ ಸಂಜೆ ತನಕ ಅಂಬಾಂಬ ಯಾರು ಕೇಳೋರಿಲ್ಲ. ಅಂತ ಕರುಗಳನ್ನ ನಾನ್ ಯಾರು ಗತಿ ಇಲ್ವಲ್ಲ ಅಂತವ್ರು ನಾನ್ ಕಾಪಾಡ್ತೇನೆ ಅಂತ ಜಗತ್ತಿಗೊಂದು ತತ್ವವನ್ನು ತಿಳಿಸಲಿಕ್ಕೆ ತಾನು ವತ್ಸಪಾಲನ ಅದ ಅಂತ ಇಲ್ಲಿ ಅನೇಕ ಅರ್ಥಗಳಿದ. ಅಂದರೆ ಗೋಪಾಲಕನಾಗುವ ಮುನ್ನ ಸರ್ವ ಪಾಲಕನಾಗಿರತಕ್ಕಂತಹ ಕೃಷ್ಣ ಗೋವತ್ಸ ಪಾಲಕನಾದ. ಅಂದರೆ ದೊಡ್ಡ ಆಕಳನ್ನ ಕಾಯುವ ಅವಕಾಶ ನೀಡುವ ಕಾಯುವ ಅವಕಾಶ ನೀಡೋದು ಕೊಲ್ಲರ ಪದ್ಧತಿ, ಅದರಂತೆ ಲೋಕ ವಿಡಂಬನೆಯಿಂದ ಕೃಷ್ಣ ಮಾಡಿಕೊಂಡ. ಈ ಮಾತನ್ನೇ ವಿಜಯದಾಸರು ತಮ್ಮ ಪದದಲ್ಲಿ ಏನಂತ ಹೇಳಿದ, ಕಾದವ ವತ್ಸವ ಕಾದನ ಹರಿ ವತ್ಸವ ಅಂದ್ರೆ ಕಾದಿದ್ರೆ ಕಾಡಿದ ಅಂತ ಒಳ್ಳೆ ರೀತಿಯಲ್ಲಿ ಅವರು ತಿಳಿಸಿದ್ದಾರೆ. ಒಳಗಿನ ಅಭಿಪ್ರಾಯ ಇಷ್ಟ ಆಯ್ತಾ? ಮುಂದೆ ಹೇಳ್ತಾರೆ, ದೈತ್ಯಂ ಸ ವತ್ಸ ತನುಮ ಪ್ರಮೇಯ ಪ್ರಗೃತ್ಯ ಕಂಸಾನುಗಂ ಹರವರಾದ ಪರೈರ ವದ್ಯಂ ಪ್ರಕ್ಷಿಪ್ತ ವೃಕ್ಷ ಶಿರಸಿ ನ್ಯಹನತ್ವ ಕೋಪಿ ಕಂಸಾನುಗೋತ ವಿಭುಮಚ್ಯುತ ಮಾಸಸಾರ. ಶಿವನ ವರದಿಂದ ಇತರರಿಂದ ಅವತ್ಯನಾಗಿರತಕ್ಕಂತಹ ಕಂಸ ವೃತ್ಯನಾಗಿರತಕ್ಕಂತಹ ಕರು ರೂಪದಲ್ಲಿ ಇರತಕ್ಕಂತಹ ದೈತ್ಯ ಅಪ್ರಮೇಯನಾಗಿರತಕ್ಕಂಥ ಕೃಷ್ಣ ಮರದ ಮೇಲೆ ಅಪ್ಪಳಿಸಿ ಹೊಡೆದು ಕೊಂದ. ಕೃಷ್ಣ ಏನ್ ಮಾಡಿದ ಅಂತ, ವತ್ಸಾಸುರ ಅಂತ ಒಂದು ಸೇರ್ಕೊಂಡ್ಬಿಟ್ಟ, ಅವನ್ನ ಮರಕ್ಕೆ ಅಪ್ಪಳಿಸಿ ಹೊಡೆದ. ಹೆಂಗ್ ಗೊತ್ತಾ ಕೃಷ್ಣ ಏನ್ ಗೊತ್ತಾ ಅಂದ್ರೆ, ಆ ಮರಕ್ಕೆ ಯಾಕೆ ಅಪ್ಪಳಿಸ್ಬೇಕಾಗಿದ್ರಿ ಅಂದ್ರೆ,
ಈ ಅದಕ್ಕಿಂತ ಮುಂಚೆ ಈ ಗೋಪಾಲಕರೆಲ್ಲ ಕೇಳಿದ್ರಂತೆ, ಕೃಷ್ಣ ಹಸಿವೆ ಆಗ್ತಿದೆಯಪ್ಪ ಅಂತ. ಅಟ್ಟೆನ ಮರ ತುಂಬಾ ಹಣ್ಣುಗಳಿತ್ತು, ಕಿತ್ಲಿಕ್ ಬರಲ್ಲ, ಎತ್ತರದಲ್ಲಿ ಇತ್ತು. ಈ ಕರುವನ್ ತಗೊಂಡ ಮರಕ್ ಪಡದ ಎಲ್ಲ ಹಣ್ಣುಗಳು ತಂದು ತಿನ್ರಿ ಅಂತ. ಆ ಕಡೆ ದೈತ್ಯನ ವಧೆಯೂ ಆಗಿರ್ಬೇಕು, ಗೋಪಾಲಕರ ಹೊಟ್ಟೆಯೂ ತುಂಬಿಸಿರ್ಬೇಕು ಅಂತ ಹೇಳಿ, ಆಮೇಲೆ ಕಂಸಭೃತ್ಯನಾಗಿರತಕ್ಕಂತ ಬಕ ಕೃಷ್ಣ ಹತ್ರ ಬಂದ, ಬಕರನ್ನ ಕೊಲ್ಲಿಕ್ಕೆ ಬಂದ. ಅಪ್ರಮೇಯ ಅಂತ ಶಬ್ದ ಇದೆ ನೋಡಿಯಲ್ಲಿ, ಏನು ಅಪ್ರಮಶ್ಚಾಸೋ ಯಚ್ಚೇತಿ ಅಂತ ವಿಗ್ರಹ ಮಾಡಿದರೆ ಸ್ವಯಂ ಕೃಷ್ಣ ದೈತ್ಯರಿಗೂ ತಿಳಿಯಲಾಗದವಾ ಅಂತ ಅರ್ಥ. ಆ ದೈತ್ಯನನ್ ಮಾತ್ರ ಕೃಷ್ಣ ಪೂರ್ಣ ಬಲ್ಲವ ಅಂತ ಅರ್ಥ. ಈ ವಿಶೇಷ ಇಂದ್ರಸುರ ಸಂಹರಿಸಿದ್ದು ಗೋಪಾಲ ಬಾಲಕರು ಅಚ್ಚರಿಗೊಂಡು ದೇವತೆಗಳು ಸಂಭ್ರಮದಿಂದ ಪುಷ್ಪಮೂರ್ತಿಯನ್ನು ಮಾಡಿದರು ಅಂತ ಹೇಳಿ, ಸ್ಕಂದ ಪ್ರಸಾದ ಕವಚ ಸಮುಖೇ ಚಕಾರ ಗೋವಿಂದ ತುಂಡ ಮಾಯಾಂತ ಮೀಚ ಜಗದ್ ಗೃಹೇಶ್ಚ ಸತುಂಡ ಮೀಷಣ್ಮುಖನ ವರದಿಂದ ರಕ್ಷಿತನಾಗಿದ್ದಾನೆ. ಯಾರು ಈ ಬಕಾಸುರ? ಬಕಾಸುರ ಇಬ್ಬರಿದ್ದ ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು. ಭೀಮಸೇನ ದೇವರು ಕೊಲ್ಲುವ ಬಕಾಸುರ ಬೇರೆ, ಈ ಬಕಾಸುರ ಬೇರೆ. ಈ ಬಕಾಸುರ ಹೇಗೆ? ಕೊಕ್ಕರೆ, ಕೊಕ್ಕರೆ ಕೋಳಿ, ಗೊತ್ತಾಯ್ತಾ? ಕೊಕ್ಕರೆ ಕೋಳಿಯ ಸ್ವಭಾವ ಏನು? ತಾನು ತಪಸ್ಸು ಮಾಡೋದಿಲ್ಲ, ಆದ್ರೆ ಜನರಿಗೆ ತಪಸ್ಸು ಮಾಡಿದಂತೆ ತೋರ್ತಾನೆ. ಅದೇ ನೋಡ್ಬೇಕು. ಅದಕ್ಕೆ ತಪಸ್ಸು ಬಕಪಕ್ಷಿಯಂತೆ ತಪಸ್ಸು ನಾನರಿ ಅಂತ, ಬಕಪಕ್ಷಿಯಂತೆ ತಪವ ಮಾಡಲು ನಾನರಿ ಅಂತ. ನನಗದು ಗೊತ್ತಿಲ್ಲ, ಬಕಪಕ್ಷಿ ಏನ್ ಮಾಡುತ್ತೆ? ಕೂತ್ಕೊಂಡು ತಪಸ್ಸು ಮಾಡು. ಅದನ್ ನಿಜವಾಗಿ ಬಹಳ ದೊಡ್ಡ ತಪಸ್ಸು ಅಂತ ಎಲ್ಲರೂ ಮೋಸ ಹೋಗ್ತಾರೆ. ಅದ್ ಯಾಕೆ ಕೂತಿದ್ದು? ಒಳಗೆ ದೇವರ ಸ್ಮರಣೆ ಇಲ್ಲ. ಮೀನ್ ಯಾವಾಗ ಹೊರಗೆ ಬರುತ್ತೆ, ಮೀನ್ ಯಾವಾಗ ಹೊರಗೆ ಬರುತ್ತೆ, ಬಂದ್ಕೊಂಡು ಅವಕ್ಕಂತ ಇಟ್ಕೊಂಡೋಣ. ಅದಷ್ಟೇ ಉದ್ದೇಶ ಹೊರತು ಮತ್ತೊಂದಲ್ಲ. ಒಂಟಿ ಕಾಲ ಮೇಲೆ ನಿಂತ್ಕೊಂಡು ತಪಸ್ ಮಾಡತ್ತೆ, ಅದ್ರ ಬಾಯಿ ಉದ್ದ, ಇಡೀ ದೇಹಕ್ಕಿಂತಲೂ ಬಾಯಿ ಉದ್ದ. ಅದಕ್ಕೆ ಅಂತ ಅರ್ಥ. ಎಷ್ಟು ತಿಂದ್ರು ಅದಕ್ಕೆ ತೃಪ್ತಿ ಇಲ್ಲ ಅಂತ ಹೇಳ, ಎಷ್ಟು ತಿಂದ್ರು ತೃಪ್ತಿ ಇಲ್ಲ, ಎಷ್ಟು ದುಡಿದ್ರು ತೃಪ್ತಿ ಇಲ್ಲ. ಸೇಮ್ ಬಕಾಸುರ. ಅವನೇನ್ ಮಾಡಿಬಿಟ್ಟ? ಷಣ್ಮುಖನಿಂದ ವರದತ್ತನಾಗಿದ್ದಂತೆ, ಅವನಿಗೆ ಷಣ್ಮುಖನ ವರ ಇತ್ತಂತೆ. ಅಂತವನೇನ್ ಮಾಡಿದ ಅಂತಂದ್ರೆ, ಕೊಕ್ಕಿನ ತುದಿಯಿಂದ ತನ್ನನ್ನ ಕೊಲ್ಲಬೇಕು ಅಂತ ನುಗ್ಗಿದ. ಅವನ್ ಕೃಷ್ಣನ ಹಂಗೆ ಕೊಲ್ಲಬೇಕು ಅಂತ ಕೃಷ್ಣ ಏನ್ ಮಾಡಿದ? ಆ ಕೊಕ್ಕನ ಹಿಡಿದು ಬಿಟ್ಟ. ಅದೇನಾಯ್ತು ಗೊತ್ತಾ? ಅವನ್ ನುಂಗಿಬಿಟ್ಟ ಕೃಷ್ಣನನ್ನ. ಇಲ್ಲಿ ಬಂದಿಲ್ಲ, ಭಾಗವತಲ್ಲಿ ಬರುತ್ತೆ. ಅವನ್ ನುಂಗಿಬಿಡ್ತಾನೆ. ನುಂಗಿಬಿಟ್ಟು ಕೂಡಲೇ ಆ ಖುಷಿಯಾಗ್ತಾ, ಕೃಷ್ಣ ನನ್ನೇ ನುಂಗಿಬಿಟ್ಟೆ, ಯಾರಿಂದ ಆಗದಿದ್ದ ಕೆಲಸ ಅಂತ ಒಳಗೆ ಸುಡ್ಲಿಕ್ಕೆ ಶುರುವಾಯ್ತು. ಸುಡ್ಲಿಕ್ಕೆ ಶುರುವಾಗಿ ವಾಂತಿ ಮಾಡ್ಕೊಂಡ್ಬಿಟ್ಟ. ಏನ್ ತೋರಿಸಿದ್ರು? ಸತ್ಯಧರ್ಮ ತೀರ್ಥರು ಬರೀತಾರೆ, ದೇವರನ್ನ ನುಂಗಿದವರ ಹಣೆ ಬಾರವೇ ಹೀಗೆ. ಇನ್ನ ದೇವರ ದುಡ್ಡು ನುಂಗಿದ್ರೆ ಏನಾಗುತ್ತೆ? ದೇವ ದುಡ್ಡು, ಗುರುಗಳ ದುಡ್ಡು ನುಂಗಿದ್ರೆ ಇದೇ ಹಣೆ ಬಾರ. ಯಾರು ನುಂಗ್ತಾರೆ? ಯಾರಿಗೆ ಬಾಯಿ ದೊಡ್ದಿರ್ತದೆ ಅವ್ರು ನುಂಗ್ತಾರೆ. ಬಾಯಿ ದೊಡ್ದಿರೋದೇನು? ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಏನು ಸಿಕ್ಕಿದ್ರು ತಿನ್ನೋಣ, ಲಂಚ್ ಆದ್ರೂ ಪರವಾಗಿಲ್ಲ ತಿನ್ನೋಣ ಅಂತ ಆಸೆ ಯಾರು ಇರ್ತಾರೋ ಅವರು ಬಕಪಕ್ಷಿಗಳು. ಅದಕ್ಕೆ ನೋಡಿ, ಏನು ಕೊಟ್ಟರು ತೃಪ್ತಿ ಇಲ್ಲ. ಏನು ಬಕಪಕ್ಷಿ ತಿಂತ ತಿಂತಾನೆ ಅಂತಂತಾರೆ. ಏನ್ ಕೊಟ್ರು ತೃಪ್ತಿ ಇರಲ್ಲ, ಎಷ್ಟು ಲಂಚ ಕೊಟ್ರು ತೃಪ್ತಿ ಇರಲ್ಲ. ಅಂತವರು ನುಂಗಿದ್ರೆ ಒಳಗಿಟ್ಕೊಳ್ಳಿಕ್ಕಾಗಲ್ಲ, ಒಂದಲ್ಲ ಒಂದಿನ ಹೊರಗೆ ಕಟ್ಟಲೇಬೇಕು ಅನ್ನುವ ತತ್ವ ಅಲ್ಲಿ ತಿಳಿಸ್ತಾರೆ. ಇವನಿಗೆ ವರ ಯಾರು ಕೊಟ್ಟಿದ್ದಾರೆ? ಷಣ್ಮುಖ ವರ ಕೊಟ್ಟಿದ್ದಾರೆ. ಷಣ್ಮುಖ ಅರ್ಥ ಶಬ್ದಕ್ಕೆ ಅರ್ಥ ಏನು? ದೈತ್ಯರ ಪಾಲಿಗೆ ಆರು ಮುಖ ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಷಣ್ಮುಖ ಏನ್ ಮಾಡಿದ್ದಾನೆ? ಮುಂದೆ ಭಾಗವತದಲ್ಲಿ ಬರುತ್ತೆ. ಆ ದೇವತೆಗಳು ಪರಮಾತ್ಮ ಹೇಳ್ತಾನಂತೆ, ಏನಪ್ಪ ನೀನ್ ಕೊಟ್ಟಂತಹ ವರ, ನೀನ್ ಯಾರಿಗೆ ವರ ಕೊಟ್ಟಿದ್ದಿ ಅವನು ಕೊಂದು ಹಾಕ್ಬಿಟ್ಟೆ ಸ್ವಾಮಿ, ಖುಷಿ ಆಯ್ತು ಅಂದಂತೆ. ಯಾಕೆ ಮತ್ತೆ ಕೊಟ್ಟದ್ದ ಖುಷಿ ಆಯ್ತು? ಕೊಡ್ಬೇಕ್ಯಾಕ ಖುಷಿ ಪಡ್ಬೇಕು? ಏನ್ ಮಾಡೋದನ್ನ ಹೇಳ, ಕೊಡು 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 ಅಂತೀರ ಕೇಳಿಸ್ತಿದ್ದ. ಅದಕ್ಕೆ ಹಾಳಾಗ್ ಹೋಗುತ್ತ ಕೊಟ್ಟೆ, ಅದಕ್ಕೆ ಹಾಳಾಗೋದ. ಅದಕ್ಕೆ ಯಾವಾಗ್ಲೂ ಪೀಡಿಸಿ ತಗೊಳ್ಬಾರ್ದು. ಪೀಡಿಸಿ ತಗೊಂಡ್ರೆ ಏನಾಗುತ್ತೆ? ಹಾಳಾಗ್ ಹೋಗುತ್ತ ಕೊಡ್ತಾರೆ, ಹಾಳಾಗೆ ಹೋಗ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು? ಒಳ್ಳೆ ದೃಷ್ಟಿ ತಗೊಳ್ಬೇಕಂತೆ.
ಅದರಿಂದ ಷಣ್ಮುಖನವರ ಅಂತಂದ್ರೆ ಕಾಮಾಂಡೋದ ಮೋಹ ಲೋಭ ಮದ ಮಾತ್ಸರ್ಯ ಯಾರಿಗುಂಟೋ ಅವನೇ ದೇವರು ದುಡ್ಡು ತಿನ್ನುತ್ತೋನೋ ಅಂತ ತೋರಿಸ್ಲಿಕ್ಕೆ ಒಳಗಿನ ತತ್ವದಿಂದ ಇಷ್ಟು ತಿಳಿಸ್ಕೊಳ್ತಾರೆ. ಆದ್ದರಿಂದ ಆ ಕೊಕ್ಕನ್ನ ಕೊನೆಗೆ ಏನ್ ಮಾಡಿದ, ಮತ್ತೆ ತಿನ್ಲಿಕ್ ಬಂತು ಕೊಕ್ಕನ ಹಿಡ್ದ. ಹಿಡಿದು ಬಿಟ್ಟು ಏನ್ ಮಾಡಿದ, ಎರಡೂ ಕೊಕ್ಕುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಈಗ ಬಾಯಿ ತೆಗೆದ್ರೆ ತಾನೆ ತಿನ್ಲಿಕ್ಕೆ, ಎರಡು ಹಿಡ್ಕೊಂಡ್ರಿ ಅಂತ ತಿನ್ನೋದು. ಈ ಮೊಸಳೆ ಹಿಡಿಯೋದು ಹಾಗೆ, ಮೊಸಳೆ ನೀವು ಹಿಡಿಯಲಿಕ್ಕೆ ಹೋದ್ರೆ ಚಿಂದ ಹಾಕ್ಬಿಡ್ತದೆ. ಅವ್ರು ಮಾಡೋದೇನು, ಒಂದು ಇದು ಬಿಟ್ಟು ಬಿಟ್ಟು ವೈರಿಂದು ಹಗ್ಗ ಬಿಡ್ತಾರೆ, ಅದು ಬಾಯಿ ಸುಮ್ಮನೆ ಕೂತ ಹಿಂಗ ಅಂದ್ಬಿಡ್ದು ಆ ಹಂತದ ಲಡಕ್ ಅಂತ ಹೇಳ್ಬೋದು. ಬಾಯಿ ಮುಚ್ಕೊಂಡ್ಬಿಡ್ತು ಅಂದ್ರೆ ಇನ್ ಯಾರು ಮಗು ಹೋಗಿ ಮುಟ್ಟಿದ್ರು ಏನ್ ಮಾಡ್ತಾರೆ. ಮೊಸಳ ಬಾಯಿ ತೆಗೆದ್ರೆ ಮಾತ್ರ ಅದಕ್ಕೆ ಇರೋದೇ ಬಾಯಿಯಲ್ಲಿ, ಬಾಯಿ ಮುಚ್ಚಾಕ್ಬಿಟ್ರೆ ಮುಗಿಯುತ್ತೆ, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಮೊಸಳನ್ನ ಯಾರು ಬೇಕಾದ್ರೆ ಹಿಡಿದು ಎತ್ಕೊಂಡ್ಬರ್ಬೋದು, ಹಂಗ ಹಿಡಿಯೋದು ಮೊಸಳೆಯನ್ನ. ಹಂಗೆ ಇದ್ರ ಬಾಯಿನ ಹಿಡಿದು ಬಿಟ್ರೆ ಇನ್ನೇನ್ ಉಳಿ, ದೇವರ ಆ ಎರಡು ಕೊಕ್ಕೆಯನ್ನ ಹಿಡಿದು ಬಿಟ್ಟ. ಹಿಡಿದು ಬಿಟ್ಟು ಏನ್ ಮಾಡಿಬಿಟ್ಟ, ಬಾಯಿನ ತಾನೇ ಸೀಳಿಬಿಟ್ಟ. ಅಂದ್ರೆ ದೇವರ ದುಡ್ಡಿಗೆ ಯಾರು ಬಾಯಿ ತೆಗಿತಾರೆ ಅದು ಪರ್ಮನೆಂಟ್ ಬಾಯಿ ತೆಗೆದ ಹಂಗೆ ಅಂತ ಅನ್ನೋದನ್ನ ತಿಳಿಸ್ಕೊಟ್ಟು. ದೇವ್ರ ದುಡ್ಡು, ಜ್ಞಾನಿಗಳ ದುಡ್ಡು, ದೇವ್ರ ದುಡ್ಡು, ಎಲ್ಲ ಯಾವ್ದು ನಮ್ಗೆ ಸಂಬಂಧವೇ ಇಲ್ಲ. ದೇವ್ರ ದುಡ್ಡು ದೇವ್ರ ದುಡ್ಡೇ. ದೇವ್ರಿಗೆ ಎಂತ ಹುಂಡಿ ಎಲ್ಲಿ, ತಿರುಪತಿಗೆ ಎಂತ ಹಾಕೊಂಡ ಅಂದ್ರೆ ಎಲ್ಲ ತಗೊಂಡು ಖರ್ಚು ಮಾಡಿಬಿಟ್ರೆ. ದೇವ್ರದ್ದು ಹುಂಡಿ ಕಳ್ತಾರವೆಲ್ಲ ಮಾಡ್ತಾರಲ್ಲ ದೇವ್ರ ದುಡ್ಡು ಅದೆಲ್ಲ. ಆದ್ದರಿಂದ ಮತ್ತೆ ಏನ್ ಮಾಡಿದ, ಸೀಳೆ ಹಾಕಿದ. ಆಗ ದೇವತೆಗಳು ಹೂ ಸೃಷ್ಟಿಯನ್ನ ಮಾಡಿದ್ರು, ಸ್ತೋತ್ರ ಮಾಡಿದ್ರು. ಕೊನೆಗೆ ಅಣ್ಣನ ಜೊತೆಗೆ ಮತ್ತೆ ಗೋಕುಲಕ್ಕೆ ಹೋದ. ಸಾಯಂಗ್ಯವು ಉರಜಭುವಂ ಸಹಿತೋಗ್ರಜೇನ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಸ್ಕಂದನ ವರವಿರುವ ಬಕಾಸುರನನ್ನ ಸಂಹಾರ ಮಾಡಿದ ಅಂದ್ರೆ ಏನು, ಒಳಗಿನ ತತ್ವ ಏನು, ಸ್ಕಂದ ಮತವನ್ನು ಕೂಡ ನಿವಾರಣೆ ಮಾಡಿದ. ಸ್ಕಂದನನ್ನ ಸರ್ವೋತ್ತಮ ಎಂದು ಹೇಳಿದ ಮತ, ಪಾರ್ವತಿಯನ್ನು ಸರ್ವೋತ್ತಮ ಎಂದು ಹೇಳುವ ಮತ, ಸ್ಕಂದನನ್ನ ಸರ್ವೋತ್ತಮ ಎಂದು ಹೇಳುವ ಮತನ್ನೆಲ್ಲ ಖಂಡನ ಮಾಡಿದ ಅಭಿಪ್ರಾಯ. ಆದ್ದರಿಂದ ಭೀಮ ಏಕಚಕ್ರದಲ್ಲಿ ಬಕಾಸುರನೊಬ್ಬನ ಸಂಹರಿಸಿರತಕ್ಕಂತ ಪ್ರಸಂಗ ಮುಂದೆ 19ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ಅಂದ್ರೆ ಹರಿವಾಯುಗಳಿಬ್ಬರೂ ಬಕಾಸುರ ಸಂಹಾರ ಮಾಡ್ಲಿಕ್ಕೆ ಸಮರ್ಥರು ಅಂತ ಅಭಿಪ್ರಾಯ. ಬಕಾಸುರನ ಸಂಹಾರ ಮಾಡ್ಲಿಕ್ಕೆ ಅಧಿಕಾರಿಗಳು ಯಾರು, ಹರಿವಾಯುಗಳು ಮಾತ್ರ ಸಮರ್ಥರು ಅಂತನ್ನೋ ತತ್ವವನ್ನು ಇಲ್ಲಿ ತಿಳಿಸಿಕೊಟ್ರು. ಆದ್ದರಿಂದ ಇಲ್ಲಿ ಬಕ ಅಂತಂದ್ರೆ ಏನರ್ಥ, ಈ ಆಷಾಢ ಭೂತಿತನ ಅಂತ ಕರೀತಾರೆ ನೋಡ್ರಿ, ಅದಕ್ಕೆ ಸಂಕೇತ. ಭಗವಂತ ಅಂತವ್ರನ್ನ ಅನುಗ್ರಹಿಸದೆ ನಿಗ್ರಹಿಸ್ತಾನೆ ಅಂತನ್ನುವ ಅರ್ಥವನ್ನ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಮುಂದೆ ಏವಂ ಸ ದೇವ ವರ ವಂದಿತ ಪಾದ ಪದ್ಮ ಗೋಪಾಲ ಕೇಶು ವಿಹರನ್ ಭುವಿ ಷಕ್ಷಮಬ್ಧಂ ಪ್ರಾಪ್ತೋ ಗವಾಮ ಕಿಲ ಪೋಪಿ ಸಪಾಲಕೋ ಭೂತ್ ವೃಂದಾವನಂತರಗ ಸಾಂದ್ರ ಲತಾ ವಿನಾಪಿತಾನೇ. ಅಂದರೆ ದೇವಶ್ರೇಷ್ಠರಿಂದ ವಂದಿತ ಪಾದ ಕಮಲನಾಗಿರತಕ್ಕಂತ ಕೃಷ್ಣ ಗೊಲ್ಲರ ನಡುವೆ ವಿಹಾರ ಮಾಡುತ್ತಾ ಆರನೆಯ ವರ್ಷಕ್ಕೆ ತಲುಪಿದ. ಆರು ವರ್ಷ ಈಗ ಕೃಷ್ಣನೋ ಕೃಷ್ಣನಿಗೆ ಗೋಪಾಲಕೇಶು ವಿಹರನ್ ಭುವಿ ಷಕ್ಷಮಬ್ಧಂ ಷಷ್ಟಮಬ್ಧಂ, ಅದು ಬಿಡಿಸಿದ್ರೆ ಷಷ್ಟಂ ಅಂತಾಗತ್ತೆ. ಆರು ವರ್ಷವನ್ನ ತಲುಪಿದ. ಆಗ ಸರ್ವ ಪಾಲಕನಾಗಿರತಕ್ಕಂಥ ಕೃಷ್ಣ ವೃಂದಾವನದಲ್ಲಿ ದಟ್ಟವಾಗಿ ಬಳ್ಳಿಗಳು ಬೆಳೆದಿದ್ದಂತ ವಿಶಾಲವಾದ ಪ್ರದೇಶದಲ್ಲಿ ಗೋವುಗಳನ್ನ ಪಾಲಿಸತೊಡಗಿದ. ಗೊತ್ತಾಯ್ತಾ, ಎಲ್ಲ ಗೋವುಗಳೇ, ಗಿಡ ಮರಗಳೆಲ್ಲ ಇರುವ ಜಾಗ ನೋಡ್ಬೇಕು. ನೀ ನೋಡಿಲ್ಲಲ್ಲ ಗೋಕುಲ, ನೀ ಬಂದಿದ್ಯಾ, ಇಷ್ಟ ಆಯ್ತು.